ஓம் ஸ்ரீ குருப்பியோ நம. ஹரிஹி ஓம். ஜானானந்தமயம் தேவம் நிர்மலஸ்பட்டிகாக்ருதி மாதாராம் சர்வ வித்யானாம் ஹயக்ரீவம் உபாஸ்மஹே. ஓம் நமோ பகவதே வாசுதேவாய. ஓம் நமோ நாராயணாய. நமஸ்கார வீக்ஷகரே, வெல்கம் டு நக்ஷத்திர நாடி. சுக்ரவாரா அக்ஷய திருத்தியா. ಈಗಿರ್ತಕ್ಕಂಥ ಪ್ಯಾಂಡಮಿಕ್ ಸಿಚುಯೇಷನಲ್ಲಿ ಎಲ್ಲರಿಗೂ ಕೂಡ ಸಂಕಟದ ಒಂದು ಸಂದರ್ಭ. ಆದರೂ ಜೀವನ ಸಾಗಿಸ್ಬೇಕು, ಮುಂದೆ ಹೋಗಬೇಕು. ಮಾನವ ಮಾಡಿರ್ತಕ್ಕಂಥ ಅನೇಕ ತಪ್ಪುಗಳಿಗೆ ಕೆಲವೊಂದು ರೀತಿ ಈ ರೀತಿ ಆಗ್ತಕ್ಕಂಥದ್ದು ಅಂಥೇಳಿ ಹಿರಿಯರು ಹೇಳ್ತಾರೆ. ಪ್ರಕೃತಿಯನ್ನು ಹಾಳು ಮಾಡಿರ್ತಕ್ಕಂಥದ್ದು, ಹಾಗೆ ಬೇರೆ ಬೇರೆ ವಿಚಾರ ಅಂದರೆ ವಿರುದ್ಧವಾಗಿ ನಡ್ಕೊಂಡಾಗ ಈ ರೀತಿ ಆಗ್ತಕ್ಕಂಥದ್ದು. ಮತ್ತು ಶಾಸ್ತ್ರದಲ್ಲಿ ಶ್ರೀಕೃಷ್ಣ ಏನು ಹೇಳಿದ್ದಾನೆ, ಅಧರ್ಮ ಹೆಚ್ಚಾದಾಗ ಲೋಕದಲ್ಲಿ ಕಷ್ಟಗಳು ಜಾಸ್ತಿ ಆಗುತ್ತೆ. ಜನ ವ್ಯಂಗ್ಯ ಮಾಡ್ತಾರೆ, ಜ್ಯೋತಿಷರು ಇದಕ್ಕೆ ಪರಿಹಾರ ಹುಡುಕೊಟ್ಟಿಲ್ವ, ಅದು ಕೊಟ್ಟಿಲ್ವ ಅಂತ. ಆ ಕಡೆ ಅಧರ್ಮ ಹೆಚ್ಚಾಗ್ತಾ ಇದ್ದಾಗ ಧರ್ಮಚಿಂತಕರು ಮತ್ತು ವಿಚಾರವಾದಿಗಳು ಏನು ಮಾಡೋಕ್ಕಾಗತ್ತೆ, ಇನ್ಕ್ಲೂಡಿಂಗ್ ಅಸ್ಟ್ರಾಲಜರ್ಸ್, ಏನು ಮಾಡೋಕ್ಕಾಗಲ್ಲ. ಪರಿಸರ ಉಳಿಸಿ ಪರಿಸರ ಬೆಳೆಸಬೇಕು, ಅದು ಅದರದ ಪಾಠ. ಇವಾಗೇನು ನಮಗೆ ಆಮ್ಲಜನಕ ಎಷ್ಟು ದುಬಾರಿಯಾಗಿರ್ತಕ್ಕಂಥದ್ದು ಗೊತ್ತಾದಾಗ, ಆದ ಕಾರಣ ಹಿಂದಿನ ಕಾಲದಲ್ಲಿ ಅರಳಿ ಮರನ ಪೂಜೆ ಮಾಡಿ 24 hours ಆಮ್ಲಜನಕವನ್ನು ಸಪ್ಲೈ ಮಾಡುತ್ತೆ ಅರಳಿ ಮರ. ಆಲದ ಮರ ಪೂಜೆ ಮಾಡಿ, ಬೇವಿನ ಮರ ಪೂಜೆ ಮಾಡಿ, ಇದೆಲ್ಲ ಕೂಡ ನಮಗೆ ಆಕ್ಸಿಜನ್ ಅಬಂಡೆಂಟಾಗಿ ಫ್ರೀಯಾಗಿ, ನಾವೇನು ವಾಪಸ್ ಅದಕ್ಕೆ ಕೊಡಲ್ಲ, ಆಕ್ಸಿಜನ್ ಅಬಂಡೆಂಟಾಗಿ ಫ್ರೀಯಾಗಿ ಕೊಡ್ತಕ್ಕಂಥ ಒಂದು ಮರಗಳು. ಜೀವನದಲ್ಲಿ ನವಗ್ರಹಗಳ ಉಂಗ್ರ ಹಾಕೊಳ್ಳೋ ಬದಲು, ನವಗ್ರಹ ಶಾಂತಿ ಮಾಡೋ ಬದಲು, ಮೂರು ಸಸಿಗಳನ್ನ ನೆಟ್ಟು ಬೆಳೆಸಿದ್ರೆ ವಿಶೇಷವಾಗಿರ್ತಕ್ಕಂಥ ಲಾಭ. ಮೂರು, ಒಂದು ಬೇವಿನ ಮರ, ನಿಮಗೆ ಶನಿ ಕೇತು ಮತ್ತು ಮಂಗಳ ದೋಷ ಹೋಗುತ್ತೆ. ಶನಿ ಕೇತು ಮತ್ತು ಮಂಗಳ, ಬೇವಿನ ಮರ, ಶನಿ ಕೇತು ಮಂಗಳ ಕಾಂಬಿನೇಷನ್ನು ನಿಮ್ ಟ್ರೀ. ಹಾಗೆ ಅರಳಿ ಸಸಿ ನೆಟ್ಟಾಗ ಗುರುವಿನ, ಶುಕ್ರನ ಮತ್ತು ಬುಧನ ಒಂದು ವಿಶೇಷವಾಗಿರ್ತಕ್ಕಂಥ ಲಾಭ. ಮೂರನೇದು ಆರೆಂಜ್ ಅಥವಾ ಪೊಮೊಗ್ರಾನೇಟ್, ದಾಳಿಂಬೆ ಅಥವಾ ನಿಂಬೆ ಗಿಡ. ಒಬ್ಬ ಮನುಷ್ಯ ಇದನ್ನು ನೆಡಲೇಬೇಕಂತೆ, ಶಾಸ್ತ್ರದಲ್ಲಿ ಹಾಕಿದೆ, ನೆಡಲೇಬೇಕಂತೆ. ಇದು ಮೂರು, ಇದು ನೆಟ್ಟಾಗ ಅದನ್ನು ಅದು ಬೆಳೀತಾ ಬೆಳೀತಾ ನಮ್ಮ ಜೀವನನು ಚೆನ್ನಾಗಾಗತ್ತೆ. ಅನೇಕ ಜನರು ನಮಗೆ ಕಷ್ಟ ಇದೆ ಅಂತ ಇಲ್ಲಿ ಕಾಲ್ ಮಾಡ್ತಾ ಇರ್ತೀರ. ನಾನು ನನ್ನ ಕ್ಲಾಸಲ್ಲಿ ಎರಡು ಬಾರಿ ಅಥವಾ ಮೂರು ಬಾರಿ ಅನಿಸುತ್ತೆ, ಬೇರೆ ನಾನು ಹುಬ್ಳಿ ಕ್ಲಾಸಲ್ಲಿ ಮಾಡಿದಾಗಲೂ ಕೂಡ ಸಸಿಗಳನ್ನ ಬಂದಿರತಕ್ಕಂಥ 200-250 ಜನಕ್ಕೂ ಹಂಚಿದ್ದೆ. ನಾನು 2-3 ಬಾರಿ ಮಾಡಿದ್ದೆ ಬೆಂಗಳೂರಲ್ಲಿ, ಮತ್ತು ಹುಬ್ಳೀಲಿ ಒಂದೊಂದ್ಸುತ್ತೆ, ಮತ್ತು ಮೈಸೂರಲ್ಲಿ ಒಂದೊಂದ್ಸುತ್ತೆ, 3 ಬಾರಿ ಮಾಡಿದ್ದೆ. ಅದನ್ನು ನಿಮ್ಮ ಮನೆ ಹತ್ರ ನೆಟ್ಟು 200-600 ಸಸಿಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಈಗ ಆನ್ಲೈನ್ ಎಲ್ಲ ಈಗ ಬಂದಿರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು, ಬಟ್ ಸ್ಟಿಲ್ ಏನಾದ್ರು ಒಂದು ಮಾಡ್ತಕ್ಕಂಥ ಕೆಲಸ ನಾನು ಆಲೋಚನೆ ಮಾಡ್ತಾ ಇದ್ದೀನಿ.
ಸಾಲು ಮರದ ತಿಮ್ಮಕ್ಕ. ನಾವೆಲ್ಲ ಸೇರಿ ಒಂದೊಂದು ಸಸಿ, ನಾನು ಹೇಳಿರ್ತಕ್ಕಂಥದ್ದು ಒಂದು ಆಲದ ಮರನೋ ಅಥವಾ ಒಂದು ಬೇವಿನ ಮರ ಸಸಿ, ಆಲದ ಮರ ಸಸಿ ಅಥವಾ ಬೇವಿನ ಸಸಿ, ಅಥವಾ ನಾನು ಮೂರು ಹೇಳಿದ್ನಲ್ಲ ಯಾವ್ದಾದ್ರು ಒಂದು, ಒಂದು ಸತಿ ಆದರೂ ಹಾಕಿದ್ರೆ ನವಗ್ರಹಗಳು ಆಶೀರ್ವಾದ ಮಾಡುತ್ತೆ. ಜೀವನದಲ್ಲಿ ನಾವು ಓಡೋಗ್ತೀವಿ ಪೂಜೆ ಮಾಡ್ಸೋಕ್ಕೆ, ಅಲ್ಲಿ ಇಲ್ಲಿ ಸಸಿ ನೆಡಕ್ಕೆ ಮಾತ್ರ ಹಿಂದೆ ಮಾಡ್ತೀವಿ. ಆಲೋಚನೆ ಮಾಡಿ ವೀಕ್ಷಕರೇ, ನಿಮಗೆ ಕಷ್ಟ ಇದೆಯಾ ಒಂದು ಚೂರು ಆಲೋಚನೆ ಮಾಡಿ, ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಇಲ್ಲ ನಾನು ಒಂದು ಬೇವಿನ ಸಸಿ ನೆಟ್ಟೆ ನೆಡ್ತೀನಿ, ಅದು ಸ್ವಲ್ಪ ಚಿಕ್ಕದಾಗಿ ಚಿಗುರು ಹೊಡೆದು ಚೆನ್ನಾಗಿ ಒಂದು ಬೆಳೆದು ಒಂದಿಷ್ಟು ಎತ್ತರಕ್ಕೆ ಅದನ್ನು ಕಾಪಾಡ್ತೀನಿ, ಒಂದಷ್ಟು ಎತ್ತರದವರೆಗೂ ನಾವು ನೋಡಿಕೊಂಡ್ರೆ ಖಂಡಿತ ಅಲ್ಲಿಂದ ಅದು ಇಟ್ ವಿಲ್ ಟೇಕ್ ಕೇರ್. ಒಂದು ಆಲದ ಮರ, ಅನೇಕ ಜನರು ಈ ವಾಸ್ತು ಶಾಸ್ತ್ರ ಬಂದಾದ ಮೇಲೆ ಆಲದ ಮರ ಮನೆ ಪಕ್ಕ ಬೆಳೆದ್ರೆ ಪ್ರಾಬ್ಲಮ್ ಆಗುತ್ತೆ, ಅದು ಬಿಲ್ಡಿಂಗ್ಗೆ ಅಥವಾ ಫೌಂಡೇಶನ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಎಲ್ಲೂ ಕೂಡ ಆಲದ ಮರದಲ್ಲಿ ಪಕ್ಕದಲ್ಲೇ ಎಷ್ಟೋ ದೇವಸ್ಥಾನಗಳಿದ್ದಾವೆ, ಯಾವ ದೇವಸ್ಥಾನನು ಕ್ರ್ಯಾಕ್ ಬಿಟ್ಟಿಲ್ಲ. ಆಲದ ಮರದ ಪಕ್ಕದಲ್ಲೇ ಹಳೇ ಮನೆಗಳು ಕಟ್ಟಿದ್ದಾರೆ, ಏನೂ ಒಂಚೂರು ಏನೂ ತೊಂದರೆ ಆಗಿಲ್ಲ. ಈಗಿನ ಮಾಡ್ರನ್ ಯುಗ ಈ ವಾಸ್ತು ಅನ್ನೋ ಹೆಸರಲ್ಲಿ ಇದನ್ನೆಲ್ಲ ನಿಷೇಧ ಮಾಡ್ತಾ ಇದೆ. ಮರಗಳು ನಮಗೆ ತಂಪನ್ನು ಕೊಡ್ತಕ್ಕಂಥದ್ದು, ಆಮ್ಲಜನಕ ಕೊಡ್ತಕ್ಕಂಥದ್ದು, ಆಕ್ಸಿಜನ್ ಕೊಡ್ತಕ್ಕಂಥದ್ದು, ಹಾಗೆ ಪರಿಸರವನ್ನು ಶುದ್ಧವಾಗಿರ್ತಕ್ಕಂಥ ಕಾರ್ಯ ಮಾಡಿದಾಗ ವಾಸ್ತು ದೋಷ ಅಂತ ನಾವು ಹೇಳಿದ್ರೆ 100% ಅದೇ ದೋಷ. ವೀಕ್ಷಕರೇ, ಇದನ್ನು ಎಲ್ಲರೂ ಮನದಟ್ಟು ಮಾಡ್ಕೊಳ್ಳಿ. ನಿಮ್ಮನೆ ಪಕ್ಕದಲ್ಲಿ ಆಲದ ಮರ ಬೆಳೆದಿದೆ ಅದಕ್ಕೆ ನಿಮಗೆ ಏಳಿಗೆ ಇಲ್ಲ ಅಂತ ಯಾರಾದರೂ ಹೇಳ್ತಾ ಇದ್ದರೆ ಅವರು ರಾಹು ಕೇತು ಶನಿಗಳು ನಿಮಗೆ ಹೇಳ್ತಾ ಇರ್ತಕ್ಕಂಥವ್ರು. ನಿಮ್ಮನೆ ಪಕ್ಕದಲ್ಲಿ ಬೇವಿನ ಮರ ಬೆಳೆದಿದೆ, ನಿಮ್ಮನೆ ಮುಂದೆ ಬೇವಿನ ಮರ ಬೆಳೆದಿದೆ, ಕಹಿ ಅದು, ನಿಮ್ಮ ಜೀವನ ಕಹಿ ಆಗತ್ತೆ ಅಂತ ಯಾರ್ಯಾರು ಹೇಳ್ತಾರೆ ಅವರೇ ನಿಮಗೆ ದುಶ್ಮನ್, ಅಲ್ಲೇ ಅಂಟ್ಕೋತು ನಿಮಗೆ, ಇನ್ಯಾರೂ ಅಲ್ಲ. ಅನೇಕರು ಹೇಳ್ತಾರೆ ಸರ್ ನಮಗೆ ಗ್ರಹಗಳು ಕೆಟ್ಟೋಗಿದೆಯಾ ಅಂತ. 100% ಗ್ರಹಗಳು ಕೆಟ್ಟೋಗಿರೋದು ಮನುಷ್ಯರ ರೂಪದಲ್ಲಿ ಬಂದು ನಿಮಗೆ ಅದನ್ನು ತೆಗ್ಸಾಕಿ ಅದನ್ನು ಕಡ್ಸಾಕಿ ಮಾಡ್ತಕ್ಕಂಥದ್ದು. ಕೆಲವೊಂದು ಬಾರಿ ಅರಳಿ ಸಸಿ ಒಂದು ಬಿಲ್ಡಿಂಗಲ್ಲಿ ಬಂದ್ಬಿಡುತ್ತೆ, ಅಂದರೆ ಬಿಲ್ಡಿಂಗ್ ಕ್ರ್ಯಾಕ್ಸಲ್ಲಿ ಬಂದ್ಬಿಡುತ್ತೆ, ಅದನ್ನು ನೀಟಾಗಿ ಅದನ್ನು ತೆಗ್ಸಿ ಒಂದು ಕಡೆ ಹಾಕ್ಸ್ಬೋದು. ಏನು ಸಿಮೆಂಟ್ ಹೊಡೆಯೋದು ಮತ್ತು ಸಿಮೆಂಟ್ ಹಾಕ್ಸೋದು, ಅದನ್ನು ನೋಡ್ಕೊಂಡು ಕೂತಿರ್ತಾರೆ, ಆಲೋಚನೆ ಯಾಕೆ ಮಾಡಬೇಕು? ಅದನ್ನು ಕ್ಲೀನಾಗಿ ತೆಗ್ಸಿ ಮಾಡಿ ಮಾಡ್ತಕ್ಕಂಥದ್ದು. ಅನೇಕ ದೇವಾಲಯಗಳಲ್ಲಿ ಅರಳಿ ಮರ ಇರ್ತಕ್ಕಂಥದ್ದಲ್ಲಿ ಎಲ್ಲೂ ಕೂಡ ಅಲ್ಲಿ ಕ್ರ್ಯಾಕ್ಸ್ ಬಂದಿಲ್ಲ, ಒಳಗಡೆ ಏನೂ ಬಂದಿಲ್ಲ, ಬರೋದಿಲ್ಲ ಅದು. ಯಾಕಂದರೆ ಆ ಪ್ರಕೃತಿಯ ನಿಯಮ, ಅದನ್ನು ಕ್ರ್ಯಾಕ್ ಮಾಡಬೇಕು ಅದು ಮಾಡಬೇಕು ಅನ್ನೋದು, ಅದು ಬಿಲ್ಡಿಂಗ್ ಹಳೇದು ಯಾವ್ದಾದ್ರು ಆಗಿದ್ರೆ ಕ್ರ್ಯಾಕ್ ಬಂದಿರುತ್ತೆ, ಬಟ್ ಯಾವುದೋ ಮರಗಳಿಂದ ಕ್ರ್ಯಾಕ್ ಬರ್ತಕ್ಕಂಥದ್ದಿಲ್ಲ. ಸೊ ಶುಕ್ರವಾರ ಅಕ್ಷಯ ತೃತೀಯ, ಯಾವುದಾದ್ರು ಒಂದು ಸಸಿನ ಸಂಕಲ್ಪ ಮಾಡಿಕೊಂಡು ನೆಟ್ಟು ಖಂಡಿತ ನಿಮ್ಮ ಮನೆಗೊಂದೇ ಅಲ್ಲ, ನಮ್ಮ ಪರಿಸರಕ್ಕೂ ಮತ್ತು ನಮ್ಮ ನಾಡಿಗೂ ಒಳ್ಳೆಯದಾಗ್ತಕ್ಕಂಥದ್ದು. ಅಭಿಯಾನ ಮಾಡಲೇಬೇಕು ನಾವು. ನಾವು ಎಲ್ಲರಿಗೂ ಕೂಡ ಸನ್ಮಾನ ಮಾಡ್ತೀವಿ, ಮರ ಹಾಕಿರೋರಿಗೆ, ಅವ್ರಿಗೆ, ಇವ್ರಿಗೆಲ್ಲ. ನಾವು ಯಾವಾಗ ಹಾಕೋದು? ಸೊ ದಯಮಾಡಿ ಎಲ್ಲ ಕಡೆ ನಿಮ್ಮ 9 ಗ್ರಹಗಳು ಅನುಕೂಲಕರವಾಗಿರಬೇಕು ಅಂತಂದರೆ ಖಂಡಿತ ಸಸಿಗಳನ್ನ ನೆಡಲೇಬೇಕು. ನಾವೆಲ್ಲ ಒಂದು ರೂಲ್ ಮಾಡ್ಕೋಬೇಕು ಅಂತ ನನಗೆ ಒಂದು ಆಲೋಚನೆ ಬಂತು. ಏನಪ್ಪ ಅಂತಂದರೆ, ಒಬ್ಬೊಬ್ಬ ಮನುಷ್ಯ ಅವನ 25 ವರ್ಷ ದಾಟೋ ಅಷ್ಟಕ್ಕೆ ಈ ಥರ ಒಂದು ಸಂಕಲ್ಪ ಮಾಡ್ಕೋಬೇಕು ಅನಿಸುತ್ತೆ. ನಮ್ಮ ಪುರೋಹಿತರು, ನಮ್ಮ ಜ್ಯೋತಿಷರು ಈ ರೀತಿ ನಿಮಗೆ ದೋಷ ಹೋಗಬೇಕು ಅಂತಂದರೆ 100 ಸಸಿಗಳನ್ನ ನೆಡಿ ಅಂತ ಈ ರೀತಿ ಏನಾದ್ರು ಬಂದರೆ, ಈ ವೇಷಧಾರಿಗಳು ಇರ್ತಾರಲ್ಲ ರುದ್ರಾಕ್ಷಿ ಹಾಕ್ಕೊಂಡು, ಹಂಗಾಗೋಗುತ್ತೆ, ಹಿಂಗಾಗುತ್ತೆ, ಸುಟ್ಟೋಗುತ್ತೆ, ಬೆಂದೋಗುತ್ತೆ, ಹಾಳಾಗೋಗುತ್ತೆ ಅಂತ ಹೇಳೋ ಬದಲು, ಈ ಒಂದು ನಾನು ಅದನ್ನೇ ಹೇಳ್ತಾ ಇದ್ದೀನಿ, 25 ವರ್ಷದ ಒಳಗಡೆ ಒಬ್ಬ ಹುಡುಗ ಅವನು ಬರೋ ಅಷ್ಟಕ್ಕೆ
ಕನಿಷ್ಠ ಪಕ್ಷ 100 ಸಸಿಗಳನ್ನ ಅವನು ಕೈಯಾರೆ ನೆಡ್ತಕ್ಕಂಥ ಕೆಲಸ. ತೆಂಗಿನ ಸಸಿ ಇರ್ಬೋದು, ಅರಳಿ ಮರ ಸಸಿ ಇರ್ಬೋದು, ಯಾವ್ದಾದ್ರು ಇರ್ಬೋದು, 100 ಅಂತ ಟಾರ್ಗೆಟ್ ಇಟ್ಕೊಂಡ್ರೆ ಡೆಫಿನೆಟ್ಲಿ ಈ ರೀತಿ ನಾವು ಚೇಂಜ್ ಆಗಬೇಕು. ಅದು ಬದಲು ಕುಜದೋಷ ಅಂತ ಹೇಳ್ತಕ್ಕಂಥ ಕಚಡ ಬಾಯಿ, ಅನೇಕ ಯಾರು ಕುಜದೋಷ ಹೇಳ್ತಾರೋ ಅವ್ರದ್ದು ಕಚಡ ಬಾಯಿ ಅವ್ರದ್ದು. ಅದು ಈ ಮೂಲ ನಕ್ಷತ್ರ ಅಂತ ಹೇಳ್ತಕ್ಕಂಥದ್ದು, ಆಶ್ಲೇಷ ನಕ್ಷತ್ರ ಅಂತ ಹೇಳ್ತಕ್ಕಂಥ ಹೊಲಸು ಬಾಯಿ ಅವ್ರಿಗೆ ಇದೊಂದು ಚೇಂಜ್ ಮಾಡಿಕೊಂಡ್ರೆ ನೋಡಮ್ಮ ಮದುವೆ ಚೆನ್ನಾಗಾಗಬೇಕಾ ಸಸಿಗಳನ್ನ ನಡಿ. ಹಿಂದಿನ ಕಾಲದಲ್ಲಿ ಅದನ್ನು ರಕ್ಷಣೆ ಮಾಡಿ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ರು. ಈಗ ಅಟ್ಲೀಸ್ಟ್ ಈಗಿನ ಸಂದರ್ಭದಲ್ಲಿ ನಾವು ಜ್ಯೋತಿಷ್ಯದಲ್ಲಿ ಒಂದು ಹೊಸ ಅಲೆ ತರಬೇಕು. ಯಾಕಂದರೆ ನವಗ್ರಹಗಳಿಗೆ ಸಸಿಗಳಿದ್ದಾವೆ, ಮುತ್ತಗದ ಒಂದು ಸಸಿ ಶುಕ್ರನಿಗೆ, ಪಾಲಶಃ ಅಂತ ಬರುತ್ತೆ ಚಂದ್ರನಿಗೆ, ಅರಳಿ ಗುರುಗೆ, ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಅಟ್ಲೀಸ್ಟ್ ನವಗ್ರಹಗಳ ಒಂದು ಸಸಿಗಳಾದರೂ ಕೂಡ ಪ್ರಮೋಟ್ ಮಾಡಬೇಕಾಗತ್ತೆ. ಮೋಸ್ಟ್ಲಿ ನಾನು ಇವತ್ತು ಸಂಕಲ್ಪ ಮಾಡಿಕೊಂಡು ನಾನು ನನ್ನ ಕಾಲರ್ಸ್ಗೆ ನೀವು ಅದನ್ನು ದಾನ ಮಾಡಿ ಅನ್ನೋ ಬದಲು ಸಸಿನ ಸ್ಟಾರ್ಟ್ ಮಾಡೋಣ ಅಂತ ನಾನಿವತ್ತು ಅಂದ್ಕೊಂಡಿದ್ದೀನಿ. ಲೆಟ್ ಮಿ ಸ್ಟಾರ್ಟ್ ದಿ ಸಸಿ. ಯಾವುದು 8, 12 ಬರುತ್ತೆ, 6 ಬರುತ್ತೆ, ಅದನ್ನು ಬೆಳೆಸಬೇಕು. ಅದನ್ನು ಆಚೆ ಹಾಕಿ ಅದನ್ನು ಬೆಳೆಸಿದಾಗ ಅದರದ್ದು ಆಶೀರ್ವಾದ ಖಂಡಿತ ನಮಗೆ ಸಿಕ್ಕರೆ ಸಾಕು, ನಿನಗೇನು ತೊಂದರೆ ಮಾಡಲ್ಲ ಹೋಗು ಅಂತ ಹೇಳ್ತಕ್ಕಂಥದ್ದು ಬರುತ್ತೆ. ಸೊ ಬಹುಶಃ ಅದನ್ನು ಮೊದಲು ಮಾಡ್ತಕ್ಕಂಥದ್ದು ಇಲ್ಲಿಂದನೇ ಪ್ರಾರಂಭ ಮಾಡೋಣ. ಅದನ್ನು ಲಿಸ್ಟ್ ಮಾಡಿಕೊಂಡು ಯಾವ ಗ್ರಹಕ್ಕೆ ಯಾವ ಇದು, ಇದನ್ನು ಸಸಿನ ನಡಿ ಅಂತ ನಾನು ಅವಾಗವಾಗ ಕಾರ್ಯಕ್ರಮದಲ್ಲಿ ಶುರು ಹಚ್ಕೊಂಡ್ರೆ ಖಂಡಿತ, ಯಾಕಂದರೆ ನಾನು ಅವ್ರಿಗೆ ಕಷ್ಟದಲ್ಲಿರ್ತಾರೆ, ನಾನು ಹೇಳಿರೋದನ್ನು ಕೇಳ್ತಾರೆ, ಖಂಡಿತ ಸಸಿನ ನಡೀತಕ್ಕಂಥದ್ದು. ಸೊ ಒಂದು ಸಮಾಜದಲ್ಲಿ ಒಂದು ಸೇವೆ ರೀತಿಯೂ ಆಗುತ್ತೆ ಅಂತ ಇವತ್ತೊಂದು ಸಂಕಲ್ಪ ಮಾಡ್ಕೊಂಡು ಮಾಡೋಣ, ಖಂಡಿತ ಮಾಡೋಣ, ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್, ಗುಡ್ ಥಿಂಗ್ಸ್ ಶುಡ್ ಬಿ ಸ್ಟಾರ್ಟೆಡ್ ಇಮಿಡಿಯೇಟ್ಲಿ, ಸ್ಟಾರ್ಟ್ ಇಮಿಡಿಯೇಟ್ಲಿ. ಸೊ ಎಲ್ಲರೂ ಕೂಡ ಇದೇ ಥರ, ನಮ್ಮ ಸ್ಟೂಡೆಂಟ್ಸು ಕೂಡ ಅದಕ್ಕೆ ಒಂದು ಲಿಸ್ಟ್ ಮಾಡಿ ಯಾವ್ಯಾವ ಗ್ರಹಕ್ಕೆ ಯಾವ ರೀತಿ ಅವರಿಗೆ ದೋಷ ಪರಿಹಾರಕ್ಕೆ ಸಸಿ ನೆಡಬೇಕು ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡಿ ನಾನು ಎಲ್ಲರಿಗೂ ನನ್ನ ಸ್ಟೂಡೆಂಟ್ಸ್ಗೆಲ್ಲ ಕಳಿಸ್ತೀನಿ. ಯಾಕಂದರೆ ನಮ್ಮ ಸ್ಟೂಡೆಂಟ್ಸು ಭಾಳಷ್ಟು ಜನಕ್ಕೆ ಅವರ ಒಂದು ಲೆವೆಲಿಂದ ಜ್ಯೋತಿಷ್ಯ ಹೇಳಕ್ಕೆ ಶುರು ಮಾಡಿದ್ದಾರೆ. 12,000 ಜನ ವಿದ್ಯಾರ್ಥಿಗಳು ಕೂಡ ಹೇಳ್ತಾರೆ. ಸೊ ಒಂದು ನಮ್ಮ ಒಂದು ಬಳಗದಿಂದ, ನಕ್ಷತ್ರ ನಾಡಿಯ ಬಳಗದಿಂದ ಇದು ಸ್ಟಾರ್ಟ್ ಆಗಲಿ ಅಂತ ಅಂದ್ಕೊಂಡು ಒಂದು ಸಂಕಲ್ಪ ಮಾಡೋಣ. ಯಾಕಂದರೆ ವೆಸ್ಟರ್ನ್ ಗಾಟ್ಸ್ ಎಲ್ಲ ಡಿಪ್ಲೀಟ್ ಆಗ್ತಾಯಿದೆ, ಅಲ್ಲಿ ಕೋಸ್ಟಲಲ್ಲೆಲ್ಲ ಸರ್ಪದೋಷ ಸರ್ಪದೋಷ ಅದು ಇದು ಅಂತೇಳಿ ಮಂಗಳೂರು ಕಡೆ ಆ ಕಡೆ ಎಲ್ಲ ಹೇಳೋ ಬದಲು ಅಲ್ಲಿ ಕೂಡ ಏನಾದ್ರು ಒಂದು ಅಧ್ಯಯನ ಮಾಡೋಕ್ಕೆ ಶುರು ಮಾಡಬೇಕು. ಈ ಥರ ಬೆಳೆಸಿ ನವಗ್ರಹ ದೋಷ ಹೋಗಬೇಕು, ಸರ್ಪದೋಷ ಹೋಗಬೇಕು ಅಂದರೆ ಸಸಿಗಳನ್ನ ನೆಡಿ ಅಂತ ಹೇಳಿ ಮಾಡ್ತಕ್ಕಂಥ ಕೆಲಸ ನಾವು ಯಾವಾಗ ಸ್ಟಾರ್ಟ್ ಮಾಡ್ತೀವಿ ನಮ್ಮಿಂದನೇ ಶುರು ಮಾಡಬೇಕು. ಯಾಕಂದರೆ ಎಲ್ಲರೂ ಕಷ್ಟ ಅಂತಂದಾಗ ಪುರೋಹಿತರನ್ನ ಮತ್ತು ಜ್ಯೋತಿಷ್ಯರ ಹತ್ರ ಹೋಗೇ ಹೋಗ್ತಾರೆ. ನಾವುಗಳು ಚೇಂಜ್ ಆದರೆ ಡೆಫಿನೆಟ್ಲಿ ಸಮಾಜ ತಿದ್ದುವಂಥ ಕೆಲಸ ನಾವು ಮಾಡ್ಬೋದು, ಪರಿಸರ ಉಳಿಸ್ತಕ್ಕಂಥದ್ದು ಮಾಡ್ಬೋದು ಅಂತ ಖಂಡಿತ ಇದೊಂದು ದಾರಿ ಅಂತ ನಾನು ಅನಿಸಿಕೆ. ಯಾಕಂದರೆ ಇನ್ನೂ ಯಾರು ಹೇಳಿದ್ರು ಕೂಡ ಡಾಕ್ಟ್ರು ಕಾಯಿಲೆ ಬಂದಿದೆ ಅಂದರೆ ಮಾತ್ರೆ ತೊಗೊಳ್ಳಿ, ಆರೋಗ್ಯ ನೋಡ್ಕೊಳ್ಳಿ, ಒಳ್ಳೆ ಆಹಾರ ತಿನ್ನಿ ಅಂತಾರೆ. ಇನ್ನು ಬೇರೆ ಎಲ್ಲರೂ ಹೋದರೆ ಬೇರೆ ಬೇರೆ ಥರ ಸಲಹೆ. ಇನ್ನು ಜ್ಯೋತಿಷ್ಯ ಹತ್ರ ಹೋದರೆ ಒಂದು ಭಯ ಅಂತ ಇದ್ದೇ ಇರುತ್ತೆ. ಸೊ ಆ ಭಯದ ವಾತಾವರಣದಲ್ಲೇ ನಾವು ಸರಿ ಮಾಡಬೇಕು. ನೀವಿಂಥ ಸಸಿ ನೆಟ್ಟರೆ ಮಾತ್ರನೇ ನಿಮ್ಗೆ ಒಳ್ಳೆಯದಾಗತ್ತೆ. ಸೊ ಆ ಗ್ರಹಕ್ಕೆ ತಕ್ಕನಾಗಿ ನಾವು ಖಂಡಿತ ಮಾಡ್ತಕ್ಕಂಥದ್ದು ಕೆಲಸ ಮಾಡ್ಬೋದು. ಡೆಫಿನೆಟ್ಲಿ ಒಂದು 100 ಜನಕ್ಕೆ ಹೇಳಿದ್ರೆ ಈ ಥರ ಸಸಿ ನಡಿ, ಈ ಥರ ನಿಮ್ಮ ದೋಷ ಹೋಗುತ್ತೆ ಅಂತ ಕೆಲವರು ಅವ್ರ ಜಾತಕ ನೋಡ್ಕೊಂಡು ಹೇಳಿದ್ರೆ 20 ಜನ ನೆಟ್ಟರೆ 20 ಸಸಿಗಳು 20 ಮರಗಳಾಗುತ್ತೆ. ಖಂಡಿತ ಅದು ನಮಗೆ ಪುಣ್ಯನೂ ಲಭಿಸುತ್ತೆ, ಮುಂದಿನ ಪೀಳಿಗೆಗೆ ಮುಂದಿನ ನಮ್ಮ ಮಕ್ಕಳಿಗೆ ಒಂದು ಕೊಡುಗೆ ಆದಂಗೆ ಆಗುತ್ತೆ. ಆಸ್ತಿ ಪಾಸ್ತಿ ಎಲ್ಲ ಇರುತ್ತೆ ಹೋಗುತ್ತೆ, ಭೂಮಿ ಎಲ್ಲೂ ಎಕ್ಸ್ಟ್ರಾ ಬರಲ್ಲ, ಭೂಮಿ ಗ್ರೋ ಆಗೋದಿಲ್ಲ, ಒಂದು ಇಂಚನೂ ಜಾಸ್ತಿ ಆಗಲ್ಲ, ಅಷ್ಟೇ ಇರುತ್ತೆ. 1,000 ವರ್ಷಗಳ ಹಿಂದೆ ಎಷ್ಟು ಭೂಮಿ ಇತ್ತೋ ವಿಸ್ತೀರ್ಣ ಅಷ್ಟೇ ಇದೆ, ಈಗಲೂ ಅಷ್ಟೇ ಇದೆ. ಎಲ್ಲೋ ಒಂದು ಕಡೆ ಕೋಸ್ಟಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗಿರ್ಬೋದು, ಸ್ವಲ್ಪ ಪರ್ಸೆಂಟೇಜ್ ಅಷ್ಟೇ. ಸೊ ಈ ಶುಕ್ರವಾರ ಡೇಟ್ ಹಾಕ್ತೀನಿ, ಈ ಶುಕ್ರವಾರ ಅಕ್ಷಯ ತೃತೀಯ ಡೇಟ್ 14. ದಿನವಿಡೀ ಅಕ್ಷಯ ತೃತೀಯ ಇರ್ತಕ್ಕಂಥದ್ದು.
ಸೊ ಈ ದಿವಸ ಏನು ಮಾಡಬಹುದು ಅಂತ ಒಂದು ತಂತ್ರ ಕೊಡ್ತೀನಿ. ಅಕ್ಷಯ ತೃತೀಯ 14 May 2021 ಈ ವರ್ಷ ಬರ್ತಕ್ಕಂಥದ್ದು, ಈ ತೃತೀಯ ದಿನವಿಡೀ ಇರ್ತಕ್ಕಂಥದ್ದು. ಸೊ ಒಂದು ಸಣ್ಣ ತಂತ್ರ ಸಜೆಸ್ಟ್ ಮಾಡ್ತೀನಿ, ಒಂದು ಸಣ್ಣ ತಂತ್ರ. ಇದಕ್ಕೆ ಮೊದಲು ಒಂದು ಬಿಳಿಯ ಬಟ್ಟೆ ತಗೊಳ್ಳಿ, ಅವತ್ತಿನ ದಿವಸ ಬಿಳಿಯ ಬಟ್ಟೆ ತಗೊಳ್ಳಿ, ಒಂದು ಬಿಳಿಯ ಬಟ್ಟೆ. ಸೊ ಯಾವುದಾದ್ರು ಒಂದು ಬಿಳಿ ಬಟ್ಟೆ, ಅಂದರೆ ಉಪಯೋಗಿಸಿದ್ದಾದರೂ ಇರ್ಬೋದು ಅಥವಾ ಹೊಸದಾದ್ರೂ ಇರ್ಬೋದು, ಸಣ್ಣದು ಚೌಕಾಕಾರ ಇರತಕ್ಕಂಥ ಬಿಳಿಯ ಬಟ್ಟೆ ತಗೊಳ್ಳಿ. ಆಮೇಲೆ ಅವತ್ತಿನ ದಿವಸ ವಿಶೇಷವಾಗಿ ತೊಗರಿಬೇಳೆ ಮಾರ್ಸ್ ಮತ್ತು ಇಲ್ಲಿ ಮೂನ್ ಮತ್ತು ವೀನಸ್ ಮಿಕ್ಸ್ ಮಾಡ್ತೇನೆ, ಮೂನ್ ಮತ್ತು ವೀನಸ್ ಮಿಕ್ಸ್ ಮಾಡ್ತೇನೆ ತೊಗರಿಬೇಳೆ. ಈ ತೊಗರಿಬೇಳೆ ಹೆಂಗೆ ತೊಗೊಳ್ಬೇಕಂದ್ರೆ ಒಂದು ಇಡೀ ಎಷ್ಟಾಗುತ್ತೋ ಒಂದು ಮುಷ್ಟಿ ಅಂತ ಹೇಳ್ತೀವಲ್ಲ, ಒಂದು ಮುಷ್ಟಿ ಎಷ್ಟಾಗುತ್ತೋ ಒಂದು ಇಡೀ ಪೂರ್ತಿ ಇಡೀ ತೊಗೋಬೇಕು. ಯಾರ ಮನೇಲಿರೋ ಒಬ್ಬರು ಮಾಡಿದ್ರೆ ಸಾಕು, ಯಾರಾದರೂ ಒಬ್ಬರು ಗಂಡಸರು ಮಾಡ್ಬೋದು ಅಥವಾ ಹೆಂಗಸರು ಯಾರಾದರೂ ಒಬ್ಬರು ಮಾಡ್ಬೋದು. ಹಿಡಿದು ಇದನ್ನು ಆ ಬಿಳಿ ಬಟ್ಟೆಯಲ್ಲಿ ಹಾಕಿ ಗಂಟು ಹಾಕಬೇಕು, ಆ ಬಿಳಿ ಬಟ್ಟೆಯಲ್ಲಿ ಹಾಕಿ ಗಂಟು ಹಾಕಬೇಕು. ಯಾವ್ದಾದ್ರು ದಾರದಲ್ಲಿ ಸುತ್ತಿ, ಏನು ತೊಂದರೆ ಇಲ್ಲ, ಇಂಥ ಕಲರ್ ಅಂಥ ಕಲರ್ ಅಂತ ಏನಿಲ್ಲ, ಯಾವ್ದಾದ್ರು ದಾರದಲ್ಲಿ ನೀಟಾಗಿ ಸುತ್ತಿ ಅದನ್ನು ಅಕ್ಷಯ ತೃತೀಯ ದಿವಸ ಬೆಳಗಿನ ಜಾವ ಸ್ನಾನ ಆದಮೇಲೆ ಇದನ್ನು ಮಾಡಿ ದೇವರ ಕೋಣೆಯಲ್ಲಿ ಇಡ್ತಕ್ಕಂಥದ್ದು, ದೇವರ ಕೋಣೆಯಲ್ಲಿ ಇಡ್ತಕ್ಕಂಥದ್ದು. ಇದಿಟ್ಟಾದ ಮೇಲೆ 108 ಒಂದು ಮಂತ್ರವನ್ನು ಕೊಡ್ತೀನಿ, 108 ಅದನ್ನು ಅದರ ಮುಂದೆ ಈ ಮಂತ್ರವನ್ನು ಹೇಳೋದು. ಓಂ ಅಮೃತ ಲಕ್ಷ್ಮಿಯೇ ನಮಃ. ಈಗಿರ್ತಕ್ಕಂಥ ಯಾರಿಗೂ ಕೂಡ ಅನಾರೋಗ್ಯದಿಂದ ಬಳಲಬಾರದು, ಕೆಲಸ ಕಾರ್ಯಗಳು ಸ್ವಲ್ಪ ತೊಂದರೆ ಆಗಿದೆ, ಮನೆಯಲ್ಲಿ ಅಶಾಂತಿ ಉಂಟಾಗಿದೆ, ನಮಗೆ ಬರ್ತಕ್ಕಂಥ ಆಪರ್ಚುನಿಟಿಗಳು ಸ್ವಲ್ಪ ಹಿಂದೆ ಆಗಿದೆ, ವ್ಯಾಪಾರಸ್ಥರಿಗೆ ತೊಂದರೆ ಆಗಿದೆ, ಅನೇಕ ಸಣ್ಣ ಸಣ್ಣ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆ ಆಗಿರ್ತಕ್ಕಂಥದ್ದು, ಆಟೋ ಚಾಲಕರಿರ್ಬೋದು ಅವ್ರಿಗೆಲ್ಲ ಕೂಡ ಆ ಲಕ್ಷ್ಮಿಯ ಕಟಾಕ್ಷ ಖಂಡಿತ ಬೇಕು, ಅಮೃತವನ್ನು ಕೊಡಬೇಕು. ಓಂ ಅಮೃತ ಅಮೃತ ಲಕ್ಷ್ಮಿಯೇ ನಮಃ, ಓಂ ಅಮೃತ ಲಕ್ಷ್ಮಿಯೇ ನಮಃ. ಈ ಮಂತ್ರವನ್ನು 108 ದೇವರ ಮುಂದೆ ಆ ಒಂದು ನೀವು ಮಾಡಿರ್ತಕ್ಕಂಥ ಒಂದು ಬಿಳಿ ಬಟ್ಟೆ ಮತ್ತು ತೊಗರಿ ಬೇಳೆ ಹಾಕಿರ್ತಕ್ಕಂಥದ್ದನ್ನು ಇಟ್ಟು ಓಂ ಅಮೃತ ಲಕ್ಷ್ಮಿಯೇ ನಮಃ, ಯಾರು ಬೇಕಾದ್ರೂ ಮಾಡ್ಬೋದು, ಜೆಂಟ್ಸು ಮಾಡ್ಬೋದು, ಬರೀ ಲೇಡೀಸೇ ಮಾಡಬೇಕು ಅಂತ ಏನಿಲ್ಲ, ಖಂಡಿತ ಜೆಂಟ್ಸು ಮಾಡ್ತಕ್ಕಂಥದ್ದು, ಪುರುಷರು ಮಾಡ್ಬೋದು, ಮಕ್ಕಳು ಮಾಡ್ಬೋದು, ಯಾರಾದರೂ ಒಬ್ಬರು ಮನೇಲಿ ಒಂದು ಮಾಡ್ತಕ್ಕಂಥದ್ದು ಮಾಡಬೇಕು. ಈ ಒಂದು ಪೊಟ್ಲಿ ಅಂತ ಏನು ಹೇಳ್ತೀವಿ, ಒಂದಿಡೀ ಹಾಕಿರ್ತಕ್ಕಂಥದ್ದೊಂದು ಬಟ್ಟೆಯಲ್ಲಿ ಹಾಕಿರ್ತಕ್ಕಂಥದ್ದು ಸಂಜೆ 6 ದೇವರ ಬಳಿಯೇ ಇಡ್ತಕ್ಕಂಥದ್ದು, 6-6:30. ಸೊ ಅದಾದ ನಂತರ ದಿನವಿಡೀ ಬೇಕಾರ ಮಂತ್ರವನ್ನು ಹೇಳ್ಬೋದು. ಓಂ ಅಮೃತ ಲಕ್ಷ್ಮಿಯೇ ನಮಃ, ಓಂ ಅಮೃತ ಲಕ್ಷ್ಮಿಯೇ ನಮಃ. ನಮ್ಮ ಜೀವನದಲ್ಲಿ ಅಮೃತ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಅಮೃತ ಆಯುಷನ್ನು ವೃದ್ಧಿ ಮಾಡ್ತಕ್ಕಂಥದ್ದು, ಸಕಲ ಸಿರಿ ಸಂಪತ್ತನ್ನು ಕೊಡ್ತಕ್ಕಂಥ ಮಂತ್ರ. ಮಂತ್ರಕ್ಕೆ ಆ ಶಕ್ತಿ ಇದೆ, ನಾವು ಯಾವಾಗ ನಾವು ಆ ಮಂತ್ರನ ರೆಗ್ಯುಲರಾಗಿ ಪಠನೆ ಮಾಡ್ತಾ ಇರ್ತೀವಿ ಭಾಳ ವಿಶೇಷವಾಗಿ ಲಾಭ ಆಗುತ್ತೆ. 6 ಆದ ನಂತರ ಸಂಜೆ ಆ ಒಂದು ತೊಗರಿ ಬೆಳೆಯ ಬಿಳಿ ಬಟ್ಟೆಯ ಗಂಟನ್ನು ಯಾವುದಾದ್ರು ಆಚೆ ಕಡೆ ಇರತಕ್ಕಂಥ ಮರದ ಕೆಳಗಡೆ ಇಟ್ಟರೆ ವಿಶೇಷವಾಗಿ ಲಾಭ ಆಗುತ್ತೆ. ನೀವು ಪಕ್ಷಿಗೆ ಅದು ಗಂಟಲ್ಲೇ ಇರಬೇಕು, ಅದು ಬಿಚ್ಕೊಳ್ಳುತ್ತೆ, ಅದು ಕಟ್ ಮಾಡುತ್ತೆ, ಬಂದು ಕಟ್ ಮಾಡಿ ಅದೆಲ್ಲ ಇದಾಗುತ್ತೆ, ಇರುವೆಗಳು ಅದಕ್ಕೆಲ್ಲ ಆಹಾರ. ಏನಕ್ಕೆ ಧಾನ್ಯಗಳನ್ನ ನಾವು ಆಚೆ ಹಾಕಬೇಕು, ಏನಕ್ಕೆ ನಾವು ಕೆಲವು ಪರಿಹಾರಗಳನ್ನ ಈ ರೀತಿ ಮಾಡಬೇಕು ಅಂತಂದರೆ, ಒಂದು ನಮ್ಮ ಗ್ರಹ ಶಾಂತಿ ಅಥವಾ ಗ್ರಹ ದೋಷ ಹೋಗೋಕ್ಕೆ, ಪ್ಲಸ್ ಆಚೆ ಇರತಕ್ಕಂಥ ಅನೇಕ ಜೀವಗಳಿಗೆ ಆಹಾರವನ್ನು ಮಾಡತಕ್ಕಂಥ ಒಂದು ಆಲೋಚನೆ ನಮ್ಮ ಹಿಂದಿನ ಕಾಲದ ಋಷಿಮುನಿಗಳು ಮತ್ತು ಹಿರಿಯರು ಮತ್ತು ಜ್ಯೋತಿಷಿಗಳಿಗಿತ್ತು.
ಈಗಿನ ಕಾಲದಲ್ಲಿ ದಾನ ಅಂದಿದ ತಕ್ಷಣ ಅದು ಯಾರಾದರೂ ಒಬ್ಬರು ಪೂಜೆ ಮಾಡಿರ್ತಕ್ಕಂಥವ್ರಿಗೋ ಅಥವಾ ದೇವಸ್ಥಾನಕ್ಕೋ ಕೊಟ್ಬಿಡೋದು ಅಂತ ಬರುತ್ತೆ. ಹಿಂದಿನ ಕಾಲದಲ್ಲಿ ಅದನ್ನು ಪಕ್ಷಿ ಪ್ರಾಣಿಗಳಿಗೆ ಹಾಕಿ ಅಂತಲೇ ಹೇಳ್ತಾ ಇರ್ತಕ್ಕಂಥದ್ದು. ಸೊ ತೊಗರಿ ಬೇಳೆ, ಯಾಕಂದರೆ ಬಂದಿರತಕ್ಕಂಥದ್ದು ಲಗ್ನ ಈ ವರ್ಷ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ. ಸೊ ಒಂದು ಸಂಕಲ್ಪ ಮಾಡಿಕೊಂಡು ಖಂಡಿತ ಮರದ ಕೆಳಗಡೆ ಇಟ್ಟಾಗ ಅದೆಲ್ಲ ತಿಂದು ನಿಮ್ಮ ಸಂಕಲ್ಪ ಗಂಟಲಿರುತ್ತೆ, ನಿಮ್ಮ ಸಂಕಲ್ಪ ಗಂಟಲಿರುತ್ತೆ. ಯಾವಾಗ ಪ್ರಾಣಿ ಪಕ್ಷಿ ಅದು ಏನಿರ್ತಾವೋ ಅದೆಲ್ಲ ಅದು ತಿಂದು ಖುಷಿಪಟ್ಟು ಖಂಡಿತ ನಮ್ಮ ಬಂಧುಗಳ ಹಾಗೆ ಅದು ಆಶೀರ್ವಾದವನ್ನು ನಮಗೆ ಖಂಡಿತ ಮಾಡಿದಾಗ ಒಳ್ಳೆಯದಾಗತ್ತೆ. ಯಾಕಂದರೆ ಮನುಷ್ಯ ಮನುಷ್ಯನ ಕೊಟ್ಟರೆ ತುಂಬದವ್ರಿಗೆ ಕೊಟ್ಟರೆ ಅದಕ್ಕೆ ಪ್ರಯೋಜನ ಇಲ್ವಂತೆ, ನಮ್ಗೆ ಗೊತ್ತಾಗಲ್ಲ. ಈಗಿನ ಕಾಲದಲ್ಲಿ ಏನಾಗಿದೆ, ಹೊಟ್ಟೆ ತುಂಬಿರೋರಿಗೆ ಹೋಗಿ ಮತ್ತೆ ನಾವು ಊಟ ಹಾಕ್ತೀವಿ, ನಾವು ಅನ್ನದಾನ ಮಾಡಿದ್ದೀವಿ ಸರ್ ಸಿಕ್ಕಾಪಟ್ಟೆ ಅನ್ನದಾನ ಮಾಡಿದ್ದೀವಿ ಅಂತಾರೆ. ಇಷ್ಟಪ್ಪ ಹೊಟ್ಟೆ ಇಟ್ಕೊಂಡಿರ್ತಾನೆ ಅವ್ನಿಗೆ ಅನ್ನದಾನ ಅಂತೆ. ತುಂಬಾ ನಾವು ಸೇವೆ ಮಾಡ್ತಾಯಿದ್ದೀವಿ ಸೇವೆ ಮಾಡ್ತಾಯಿದ್ದೀವಿ ಅಂತಾರೆ. ಸೇವೆ ಮಾಡ್ತಕ್ಕಂಥವ್ರದ್ದೆಲ್ಲ ನಾವು ನೋಡಿದ್ದೀವಿ, ಯಾರ್ಯಾರಿಗೆ ದಾನ ಗೀನ ಮಾಡಿರೋದೆಲ್ಲ ನೋಡ್ತಾಯಿದ್ದೀವಿ. ಟಿಪ್ ಟಾಪ್ ಆಗಿರ್ತಾನೆ ಅವನು, ತಗೊಳ್ಳೋನು ಏನು ಒಳ್ಳೆ ಶೂಸ್ ಹಾಕಿರ್ತಾನೆ, ಒಳ್ಳೆ ಜೀನ್ಸ್ ಹಾಕಿರ್ತಾನೆ, ನಾವು ದಾನಿಗಳು ತಗೊಂಡಿದ್ದೀವಿ, ಫೋಟೋಗಳಿಗೆ ಹಾಕ್ತಾ ಇರ್ತಾನೆ, ನಾನು ನೋಡ್ತಾ ಇರ್ತೀನಿ. ಯಾರು ಕೊಟ್ಟರು ಅಂತ ನೋಡಿದ್ರೆ ಎಲ್ಲ ಚೆನ್ನಾಗಿ ತಿಂದು ಮಲ್ಕೊಂಡು ಎಣ್ಣೆ ಹೊಡ್ಕೊಂಡು ಸಿಗರೇಟ್ ಹೊಡ್ಕೊಂಡು ಟೈಮ್ ಪಾಸ್ ಮಾಡೋನಿಗೆ ಹೋಗಿ ಕೊಡ್ತಾರೆ, ಅದು ದಾನವಾಗಿ ಬರೋದೇ ಇಲ್ಲ. ನಿರ್ಗತಿಗಳಿಗೆ ನಾವು ನೋಡಬೇಕು, ತುಂಬ ಕಷ್ಟ ಅದು, ಅದೆಲ್ಲೋ ಕಡೆ ಬೇರೆ ಬೇರೆ ಕಡೆ ಸಿಗುತ್ತೆ. ಎಲ್ಲ ಹೊಟ್ಟೆ ತುಂಬಿರೋರು ಕಾಸು ಕೊಯ್ದ್ರೆ ಕೊಡಿ ಸರ್ ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲೆಲ್ಲ ದಾನ ಮಾಡ್ತಾ ಇದ್ದೀರಾ, ಏನಾದ್ರು ಅಕ್ಕಿ ಬೇಳೆ ಅದೆಲ್ಲ ಕೊಡೋಗ್ಬೇಕಂದ್ರೆ ಅದೆಲ್ಲ ಬೇಡ ಸರ್, ಕಾಸು ಕೊಡೋಂಗಿದ್ರೆ ಕೊಡಿ, ಸಾಯಂಕಾಲಕ್ಕೆ ಒಂಚೂರು ಎಣ್ಣೆ ಹೊಡಿಯೋಕ್ಕೆ ಒಂದು ಸ್ವಲ್ಪ ಆಗುತ್ತೆ. ಆ ದಾನಿಗಳೇ ಜಾಸ್ತಿ, ಎಣ್ಣೆ ದಾನಿಗಳೇ ಜಾಸ್ತಿ. ಸೊ ದಾನ ಅಂತಕ್ಕಂಥದ್ದು ಹೊಟ್ಟೆ ಹಸಿದವ್ರಿಗೆ ಅಂತ ಹೇಳ್ತೀವಿ. ಸೊ ಹೊಟ್ಟೆ ಹಸಿದವರು ಅಂತ ಎಲ್ಲಿ, ಅವರು ಸಿಗ್ತಾ ಇಲ್ಲ. ಸೊ ಹೊಟ್ಟೆ ತುಂಬಿದವ್ರು ಸಿಗ್ತಾರೆ, ದಾನ ಮಾಡಿದ್ವಿ ಅಂತ ಫೋಟೋ ಹೊಡೆಸ್ಕೊಳ್ಳೋಕ್ಕೆ ಅದನ್ನು ತೋರಿಸಿ ಅದನ್ನು ಕೊಟ್ಟು ಅವನಿಗೆ ಇದು ಮಾಡ್ತೀವಿ. ಎಲ್ಲ ನೋಡ್ತಾ ಇರ್ತೀನಿ ಎಲ್ಲ, ಅವ್ರಿಗೇನಿಲ್ಲ ಚೆನ್ನಾಗಿ ಒಂದು ಬಟ್ಟೆ ಅರ್ಕಲ್ ಬಟ್ಟೆ ಇಲ್ಲ ಏನಿಲ್ಲ. ಈಗಿನ ಕಾಲದಲ್ಲಿ ಅದೇ ಥರ ಆಗಿದೆ, ನಾವು ಇಂಥವ್ರು ಕೊಟ್ವಿ ಫಲಾನುಭವಿಗಳಿಗೆಲ್ಲ ಕೊಟ್ವಿ ಅಂತ ಮಾಡ್ಕೊಳ್ತಾರೆ. ಸತ್ಯ ಇದೆಯೋ ಅಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ನೋಡಿದಾಗ, ಮೇಲ್ನೋಟದಲ್ಲಿ ನೋಡಿದಾಗ ಏನು ಚೆನ್ನಾಗೆ ಹೊಟ್ಟೆ ಇಟ್ಕೊಂಡಿರೋರು ಎಷ್ಟು ಜನ, ಇಷ್ಟಪ್ಪ ಹೊಟ್ಟೆ ಇಟ್ಕೊಂಡಿರೋರಿಗೆಲ್ಲ ಅನ್ನದಾನ ಮಾಡಿದ್ವಿ ಅಂತಾರೆ. ಸೊ ಹಳೆಯ ಕಾಲದ ಪಿಕ್ಚರು ಅಥವಾ ಹಳೆಯ ಕಾಲದ ಫೋಟೋ ಅನ್ನದಾನ ನಿರ್ಗತಿಗಳಿಗೆ ಅಂದರೆ ಅವನು ಸಣ್ಣಕ್ಕೆ ಒಣಗೋಗಿರ್ತಾನೆ, ಹೊಟ್ಟೆ ಎಲ್ಲ ಬೆನ್ನು ಗಂಟ್ಕೊಂಬಿಟ್ಟಿರುತ್ತೆ. ಸೊ ಅಂಥವ್ರಿಗೆ ನಾವು ಮಾಡ್ತಾಯಿದ್ದೀವಿ ಅಂದರೆ ಅಲ್ಲೇನೋ ಹೌದು ಅನ್ಬೋದು. ಸೊ ಓಕೆ, ನಾನು ಹೇಳ್ತಾ ಇದ್ದೀನಿ ಸಸಿಗಳನ್ನ ಇದನ್ನು ನೆಡೋಣ, ಪರಿಸರ ಉಳಿಸೋಣ. ಸೊ ಒಂದು ಸಣ್ಣ ವಿರಾಮ ನಂತರ ಮತ್ತೆ ಕರೆಗಳನ್ನ ತಗೊಳ್ಳೋಣ. ವೆಲ್ಕಮ್ ಬ್ಯಾಕ್, ಒಂದು ಕರೆ ಇದೆ ನೋಡೋಣ. ನಮಸ್ತೆ. ಹಲೋ, ನಮಸ್ಕಾರ ಗುರುಜಿ. ಓಕೆ, ನಮಸ್ಕಾರ ಹೇಳಿ. ಗುರುಜಿ, ನನ್ನ ಹೆಸರು ಯಶೋದ ಅಂತ ಗುರುಜಿ. ಹೇಳಿ. ನಾನು ಪರಿಹಾರ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ ಗುರುಜಿ, ನಿಮ್ಮ ಪರಿಹಾರ ಕ್ಲಾಸ್ ಮೇ ಫಸ್ಟ್ ಅಲ್ಲಿ. ಮೇ ಫಸ್ಟ್ ಪರಿಹಾರ ಕ್ಲಾಸ್? ಹೌದು ಗುರುಜಿ. ಈಗೆಲ್ಲ 2019 ಇರಬೇಕು ಅನ್ಸುತ್ತೆ. ಓಹೋ, ತುಂಬಾ ಹಿಂದೆ. ಓಕೆ ಓಕೆ. ಗುರುಜಿ, ಇದು ನಮ್ದೊಂದು ಪ್ರಶ್ನಾ ಶಾಸ್ತ್ರ ಇದೆ. ಹೇಳಿ. ಸ್ವಲ್ಪ ನಮ್ಮ ಫ್ರೆಂಡ್ ಒಬ್ರಿಗೆ ದುಡ್ಡು ಇಸ್ಕೊಟ್ಟಿದೆ ಬೇರೆಯವ್ರ ಹತ್ರದಿಂದ. ಅವರು ನವೆಂಬರ್ ಇಂದ ಹೊಟ್ಟೋಗ್ಬಿಟ್ಟಿದ್ದಾರೆ ಊರಿಗೆ. ಅವರು ಕೋಲಾರದವರು. ಇಲ್ಲಿ ನಾನ್ ರಾಮನಗರ, ರಾಮನಗರದಲ್ಲಿ ಇಲ್ಲಿ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ವಿ ಇಬ್ರು. ಅದೇ ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳಿದ್ರು. ಅದ್ ಸ್ವಲ್ಪ ದುಡ್ಡು ಇಸ್ಕೊಟ್ಟಿದೆ, ಮೊದ್ಲು ಸ್ವಲ್ಪ ಕೊಟ್ಟು ಆಮೇಲೆ ಇನ್ನೊಂದ್ ಸ್ವಲ್ಪ ದುಡ್ಡು ಇಸ್ಕೊಟ್ಟಿದೆ. ಹಂಗೆನೇನೆ ತೀರ್ಸಾದ್ಮೇಲೆ ಇನ್ನೊಂದ್ ಸ್ವಲ್ಪ ಕೊಟ್ಟಿದ್ವಿ, ಇಸ್ಕೊಟ್ಟಿದ್ವಿ ಬೇರೆಯವ್ರ ಹತ್ರದಿಂದ. ಅವರು ಇವಾಗ ಇಲ್ಲ ಗುರುಜಿ, ಎತ್ಕೊಂಡು ಹೊಂದೋಗ್ಬಿಟ್ರೆ ಜಗಳ ಮಾಡ್ಕೊಂಡು ಬರುತ್ತೋ ಇಲ್ಲ ನೋಡೋಣ. ಪ್ರಶ್ನೆ ಶಾಸ್ತ್ರ ಹಾಕೋಣ. 1 to 299 ಸಂಖ್ಯೆ ಹೇಳಿ, ಗೊತ್ತಾಯ್ತು? 105 ಗುರುಜಿ. 105. ಜಾಬ್ ಅಲ್ಲಿ ನೋಡ್ಬೇಕು, ಜಾಬ್ ದುಡ್ಡು ಬರೋಂಥದ್ದು. ಕೇಳಿರ್ತಕ್ಕಂಥ ಪ್ರಶ್ನಾ ಶಾಸ್ತ್ರದಲ್ಲಿ ಕಸ್ಪಲ್ ನೋಡೋಣ ಹೇಗಿದೆ ಅಂತ. ಲಾಭಸ್ಥಾನದಲ್ಲಿ ಸೂರ್ಯ ಇದೆ, ಸೂರ್ಯ ಇನ್ಕಮ್ ಫ್ಲೋ ಇಸ್ ಲೋ, ಬರಲ್ಲ ದುಡ್ಡು. ಸೂರ್ಯ 1, 8, 12 ಈ ಕಾಂಬಿನೇಷನಲ್ಲಿ ಬರಲ್ಲ ಅಂತ ಬರ್ತಾ ಇದೆಯಮ್ಮ. 8, 8, 9 ಬಂದರೆ ಬರೋದಿಲ್ಲ, ಸ್ವಲ್ಪ ಆಮೇಲೆ ಸುಮ್ಮನೆ ಅವರು ರೌಡಿ ಥರ ಆಗ್ಬಿಡ್ತಾರೆ. ಹಂಗೆ ಗುರುಜಿ ಮಾಡಿದವರು ಏನೋ ನಂಬಿಕೆಯಿಂದ ಇಸ್ಕೊಟ್ಟಿದ್ದಕ್ಕೆ ಆಮೇಲೆ ಅವರೇ ದಿಮಾಕ್ ಅವರೇ ತಿರುಗಿ ಬಿಡ್ತಾರೆ.
ಕೊಡಲ್ಲ, ಏನ್ ಮಾಡ್ತೀಯಾ? ಎಷ್ಟು ವ್ಯಾಲ್ಯೂ ಇದೆ? ಎಷ್ಟು ವ್ಯಾಲ್ಯೂ? 1,40,000 ಗುರುಜಿ. ಏನ್ ವಿಚಾರಕ್ಕೆ ಕೊಡಿಸಿದ್ರಿ? ಅದೇ ಅವ್ರು ತುಂಬಾ ಸಾಲ ಮಾಡ್ಕೊಂಡಿದ್ರು, ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅಂತ ಗಂಡ ಹೆಂಡತಿ. ಸಾಲ ಮಾಡೋರ್ದು ಎಲ್ಲಾ ವೀಕ್ಷಕರಿಗೆ ಹೇಳ್ತೀನಿ, ಅವರು ಒಬ್ಬರು ಬಕರಾನ ಹುಡುಕ್ತಾ ಇರ್ತಾರೆ ಸಾಲ ಮಾಡಿದವರು. ನಾನು ನೋಡ್ತೀನಿ ಆ ಸಾಲ ಯಾವುದಕ್ಕೋ ಮಾಡಿರ್ತಾರೆ. ಅವ್ರಿಗೆ ನೀವು ಒಬ್ಬರೇ ಅಲ್ಲ, ತುಂಬಾ ಜನ ಬಕರಾ ಮಾಡಿರ್ತಾರೆ. ದಯಮಾಡಿ ಯಾರಿಗಾರು ಕೊಡಬೇಕು ಅಂದರೆ ನಿಮಗೆ ಕೈಯಲ್ಲಿ ನಾನು ಕೊಟ್ಟರೂ ಅದು ಕಳ್ಕೊಂಡ್ರೂ ಪರವಾಗಿಲ್ಲ ಅನ್ನೋ ಅಷ್ಟು ಕೊಟ್ಟರೆ ಮಾತ್ರ ಒಳ್ಳೆಯದು. ಇಲ್ಲಿ ಇಲ್ಲ, 1,81, 1,89, 1,212 ಗ್ರಹಗಳು ಹೇಳ್ತಾ ಇದೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಅವ್ರು ವಾಪಸ್ ಮಾಡೋದೇ ಇಲ್ಲ ಅಂತ ಬರ್ತಾ ಇದೆ. ಎಲ್ಲೂ ಕೂಡ 11 ಇಲ್ಲ, ಎಲ್ಲೂ ಕೂಡ 2 ಇಲ್ಲ. ಎತ್ತಿಯರಿಲಿ ತುಂಬಾ ಕಷ್ಟ. ಇದಕ್ಕೇನಾದ್ರು ಮಾಡಬೇಕು ಅಂತಂದರೆ ಸ್ವಲ್ಪ ಗೋಧಿ ದಾನ ಮಾಡಿ ಸ್ವಲ್ಪ ಬರ್ಬೋದೇನೋ ಚಾನ್ಸಸ್ ಅಷ್ಟೇ. ಗೋಧಿನ ಭಾನುವಾರ ಬಡವರಿಗೆ ಒಂದು ಸ್ವಲ್ಪ ಕೊಡಿ. ಡೌಟ್, ಸಾರಿ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ. ಹಲೋ ಹೇಳಿ. ನಮಸ್ಕಾರ ಸರ್. 17,495. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ಸುಮ್ಮನೆ ಡೈರೆಕ್ಟ್ ಆಗಿ ಡೇಟ್ ಹೇಳಿದ್ರೆ ಏನ್ ರೀ ಇದು? ಸರ್ ಹೇಳಿದೆ ಸರ್, ಫಸ್ಟ್ ಹೇಳಿದೆ. ಯಾವಾಗ? ಹೋದ ತಿಂಗಳೇ. ಸಾರಿ ಸರ್, ಸಾರಿ. ನಮಸ್ತೆ. ಕೇಳಿಸಿಲ್ಲ, ಹೇಳಿ ಇವಾಗ ಹೇಳಿ. 17,495. ಮಧ್ಯಾಹ್ನ 12:40 ಮಂಡ್ಯ ತಾಲೂಕು ಸರ್. ಮಂಡ್ಯ ತಾಲೂಕು. ಪ್ರಶ್ನೆ ಸರ್. 5-6 ಇಯರ್ಸ್ ಇಂದ ಇಂಡಿಯನ್ ಕಂಪ್ನಿಗಳ ಕೆಲಸ ಮಾಡಿ ತುಂಬಾ ಬೇಜಾರಾಗ್ಬಿಟ್ಟಿದೆ ಸರ್. ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಹೈಕ್ ವಿಚಾರಕ್ಕೆ ಬಂದಾಗ ಬಹಳ ಮೋಸ ಮಾಡ್ತಾರೆ. ಜಾಬ್ ಚೇಂಜ್ ಮಾಡ್ಬೇಕು ಅಂತಿದ್ದೀನಿ ಸರ್. ನಾನು ಇವಾಗಲ್ಲಿ ಏನಾದ್ರು MNC ಕಂಪ್ನಿ ಒಂದ್ ಕೆಲಸ ಮಾಡಿ ಏನಾದ್ರು ಯೋಗ ಇದೆಯಾ, ಇಲ್ಲ ಔಟ್ ಆಫ್ ಕಂಟ್ರಿ ಮಲ್ಟಿನ್ಯಾಷನಲ್ ಕಂಪನಿಗೆ ನಮಗೆ 12 ಅನ್ನೋದು ಒಂದು ಕಾಂಬಿನೇಷನ್ ಬರಬೇಕು, ಮತ್ತೆ ಅದು ಬಿಟ್ಟರೆ 8 ಅನ್ನೋ ಕಾಂಬಿನೇಷನ್ನು, ಅದು ಬಿಟ್ಟರೆ ಲೋವರ್ ಲೆವೆಲಲ್ಲಿ 5, 12, 8, 5 ನಮಗೇನು ಮಾಡುತ್ತೆ, ಬಹುರಾಷ್ಟ್ರೀಯ ಕಂಪನಿಗೆ ಕೆಲಸ ಸಿಗ್ತಕ್ಕಂಥದ್ದು ತೋರಿಸುತ್ತೆ. ಅದರಲ್ಲಿ ರಾಹು ಕೇತು ಶನಿ ಕಾಂಬಿನೇಷನ್ ಬರಬೇಕು. ನೋಡೋಣ. ಈಗ ನಿಮಗೆ ನಡೀತಾ ಇರ್ತಕ್ಕಂಥದ್ದು ಬುಧ ದೆಶೆ ನಡೀತಾ ಇದೆ. 2023 ಈಗ ಬುಧ ಸ್ಟಾರ್ಟ್ ಆಗಿದೆ. ಬುಧ ಸ್ಟಾರ್ಟ್ ಆಗಿದೆ ಜಸ್ಟು, ಏನು ಯೋಚನೆ ಮಾಡೋಂಗಿಲ್ಲ. 100% ಸಿಗುತ್ತೆ ಸರ್, ಏನು ಟೆನ್ಷನ್ ಮಾಡ್ಕೋಬೇಡಿ. 100% ಡೆಫಿನೆಟ್ಲಿ ಕ್ಲಿಯರ್ ಆಗುತ್ತೆ. ನವಂಬರ್ ಒಳಗಡೆ ಕಾಂಬಿನೇಷನ್ ತೋರಿಸ್ತಾ ಇದೆ ಸ್ಟ್ರಾಂಗ್ ಆಗಿ. ನವಂಬರ್ 5-9 ಕಾಂಬಿನೇಷನ್ ಬಂದಿದೆ ಸೂರ್ಯನ ಒಳಗಡೆ, ಪ್ಲಸ್ ಆ ಕಾಂಬಿನೇಷನಲ್ಲಿ ನಿಮಗೆ ಚೇಂಜ್ ಆಫ್ ಜಾಬ್ 9+10 ಅಧಿಕಾರ. ನವಂಬರ್ ಒಳಗಡೆ ನಿಮಗೆ ಕಂಪನಿ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಒಂದು ವೈಡೂರ್ಯ ಕ್ಯಾಟ್ಸ್ ಐ ಉಂಗುರ ಹಾಕ್ಕೊಳ್ಳಿ. ಔದುಂಬರ ಸಸಿ ನಡಿ, ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀರಾ. ಔದುಂಬರ ಸಸಿ ನಡಿ, ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀರಾ, ಒಳ್ಳೆಯದಾಗಲಿ. ನೆಕ್ಸ್ಟ್. ನಮಸ್ತೆ. ನಮಸ್ತೆ ಗುರುಗಳೇ. ಹೇಳಿ ಸರ್. ಹರಿಹರದಿಂದ ನಾವು ಮಾತಾಡ್ತಾ ಇರೋದು. ಹ್ಮ್, ಹೇಳಿ. ವೆರಿ ಗುಡ್. ನಮ್ಮ ಹೆಸರು ಶಿವಕುಮಾರ್ ಅಂತ ಹೇಳಿ. ಹೇಳಿ ಶಿವಕುಮಾರ್ ಅವರೇ. ಸರ್, ಡೇಟ್ ಆಫ್ ಬರ್ತ್ 18/11/1970. ಒಂದ್ ನಿಮಿಷ. 18/11. ಓಕೆ. 1970. ಸಮಯ? ಸಮಯ 1:45. ಪ್ಲೇಸ್ ಆಫ್ ಬರ್ತ್, ಹುಟ್ಟಿದವರು? ಹರಿಹರ. ಹಾ, ಹೇಳಿ, ಏನ್ ಪ್ರಶ್ನೆ? ಸರ್, ನಾನು ಪ್ರೈವೇಟ್ ಚಿಟ್ ಫಂಡ್ ಕಂಪನಿ ಮ್ಯಾನೇಜರ್ ಆಗಿದ್ದೀನಿ ಸರ್. ಸ್ವಲ್ಪ ಬಿಸ್ನೆಸ್ ಬಗ್ಗೆ ಬಾರಿ ಟಾರ್ಚರ್ ಆಗ್ತಾ ಇದೆ. ಜಾಬ್ ಬಗ್ಗೆ ಹೆಂಗೆ ಅಂತ. ಟಾರ್ಚರ್? ಟಾರ್ಚರ್ ಅಂದ್ರೆ ಟಾರ್ಗೆಟ್ ಮಾಡಬೇಕು ಅಂತ ಟಾರ್ಚರ್ ಅಲ್ವಾ? ಟಾರ್ಗೆಟ್ ಆಮೇಲೆ ಈಗ ಬೇರೆ ಕಂಪ್ನಿ ಸರ್, ಅದು ಬೇರೆ ಈಗ ಚೀಟಿ ಹಾಕಿರು ನನಗೆ ಇದನ್ನ ಮಾಡ್ತಾರೆ ಸರ್. ಈಗ ಅಲ್ಲಿ ಅಡಾಪ್ಟ್ ಇದ್ದ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಏನೋ ಪ್ರಾಬ್ಲಮ್. ಶುಕ್ರದಶ 2023 ಡಿಸೆಂಬರ್ವರೆಗೂ ಹೀಗೆ ಇರುತ್ತೆ. 2023 ಡಿಸೆಂಬರ್ವರೆಗೂ ಹೀಗೆ ಇರುತ್ತೆ. ಆದ್ರೂ ನಿಮಗೆ ಕೆಲಸಕ್ಕೇನು ತೊಂದರೆ ಆಗಲ್ಲ. ತೊಂದರೆ ಆಗಲ್ಲ ಸರ್, ಸಾಧ್ಯನೇ ಇಲ್ಲ ಕೆಲಸಕ್ಕೇನು ತೊಂದರೆ ಆಗಲ್ಲ. ಯಾಕೆಂದ್ರೆ ರಾಹುವಿನ ಕಾಂಬಿನೇಷನ್ ಅಲ್ಲಿ ನಿಮಗೆ ಹೆರಾಸ್ಮೆಂಟ್ ಇರುತ್ತೆ. ರಾಹು ನಕ್ಷ ಇರತಕ್ಕಂಥ ರಾಶಿ 12, 7, 9 ಏನು ನಿಮಗೆ ಹೆರಾಸ್ಮೆಂಟ್ ಆಗುತ್ತೆ ಹೊರತು ಬೇರೆ ಏನು. ಆದರೆ ಹೆರಾಸ್ಮೆಂಟ್ ಕಮ್ಮಿ ಆಗಬೇಕಾ? ಒಂದು ಸಲಹೆ ಕೊಡ್ತೀನಿ. ಹೆರಾಸ್ಮೆಂಟ್ ಕಮ್ಮಿ ಆಗ್ತಕ್ಕಂಥದ್ದು ಶುಕ್ರನ ಕಾಂಬಿನೇಷನಲ್ಲಿ
489. ಒಂದು ಸ್ವಲ್ಪ 5 ಚಂದ್ರ ಅಕ್ಕಿ ನುಚ್ಚಕ್ಕಿ ಒಂದು ಸ್ವಲ್ಪ ಸಕ್ಕರೆ ಎರಡು ಮಿಕ್ಸ್ ಮಾಡ್ಕೊಳ್ಳಿ. ಪ್ರತಿ ದಿವಸ 48 ದಿವಸ ಒಂದು ಸ್ಪೂನಷ್ಟು, ಒಂದು ಸ್ಪೂನ್ ಅಕ್ಕಿ, ಒಂದು ಸ್ಪೂನು ಸಕ್ಕರೆ ಅಂದರೆ ನುಚ್ಚಕ್ಕಿ ಸಕ್ಕರೆ ಎರಡನ್ನೂ ನೀವು ತಗೊಂಡು ಪ್ರತಿ ದಿವಸ ಬೇರೆ ಬೇರೆ ಮರ ಇರತಕ್ಕಂಥ ಜಾಗದಲ್ಲಿ ಕೆಳಗಡೆ ಇಟ್ಬಿಟ್ಟು ಹೋಗಿ. 48 ದಿವಸ ಕಂಟಿನ್ಯೂಸ್ ಆಗಿ ವಿತೌಟ್ ಫೇಲ್ ಮಾಡಿ. ಕಿರಿಕಿರಿ ಕಮ್ಮಿ ಆಗುತ್ತೆ, ಜಾಬ್ ನಿಮಗೆ ಸ್ವಲ್ಪ ಸಾಫ್ಟ್ನೆಸ್ ಆಗುತ್ತೆ. ದಶಾಭುಕ್ತಿಗಳಲ್ಲಿ ಮೇಜರಾಗಿ ಏನು ಅಂತ ಕಾಂಬಿನೇಷನ್ ಇಲ್ಲ, ಮಿಕ್ಸೆಡಲ್ಲಿದೆ. ಜಾಬ್ ಅಂದಮೇಲೆ ಟೆನ್ಷನ್ನು, ಪ್ರೆಷರು, ಟಾರ್ಗೆಟು ಇದ್ದೇ ಇರುತ್ತೆ. ಯಾಕಂದರೆ ಅವ್ರು ನಿಮಗೆ ಸಂಬಳ ಕೊಡಬೇಕು ಅಂದರೆ ಅವ್ರಿಗೆ ದುಡ್ಡು ಬರಬೇಕು. ಪ್ರೆಷರ್ ವಿ ಹ್ಯಾವ್ ಟು ಟೇಕ್ ಇಟ್. ಏನು ಮಾಡೋಕ್ಕಾಗಲ್ಲ. ಕೆಲಸ ಸ್ಮೂತ್ ಕೆಲಸ ಅನ್ನೋದು ಎಲ್ಲೂ ಇಲ್ಲ. ಭಾಳ ಹಿಂದೆ ಸ್ಮೂತ್ ಕೆಲಸಗಳಿತ್ತು, ಸುಮ್ಮನೆ ಆರಾಮಾಗಿ ಇದ್ಕೊಂಡು ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇಟ್ಕೊಂತಿದ್ವಿ. ಇವಾಗ ನಾವೆಲ್ಲ ಟಾರ್ಗೆಟ್ಸ್ ಇಟ್ಕೊಂಡಿದ್ದೀವಿ ಗ್ರೋತ್ ಆಗೋಕ್ಕೆ. ಸರಿ ಹೋಗುತ್ತೆ, ಏನು ಟೆನ್ಷನ್ ಮಾಡ್ಕೋಬೇಡಿ, ಒಳ್ಳೇದಾಗತ್ತೆ. ನೆಕ್ಸ್ಟ್, ನಮಸ್ತೆ. ಹಲೋ, ನಮಸ್ತೆ ಗುರುಜಿ, ಹೇಳಿ. ಹಾ ಗುರುಜಿ, ಡೇಟ್ ಆಫ್ ಬರ್ತ್? ಹಾ, 25/6/1988. 12:01 PM ಕುಂದಾಪುರ. ಅಂದ್ರೆ ಇವರು ಈಗ ಜಾಬ್ ಮಾಡ್ತಿದ್ದಾರೆ ಗುರುಜಿ, ಬಿಸ್ನೆಸ್ ಮಾಡ್ತೀನಿ ಅಂತ ಇದಾರೆ, ಮುಂದೆ ಹೆಂಗಿದೆ ಗುರುಜಿ ಇವ್ರದ್ದು ಅಂತ ಕೇಳಕ್ಕೆ. ಬಿಸ್ನೆಸ್ ನೋಡೋಣ. ಸ್ವಾತಿ ನಕ್ಷತ್ರ. ಹಾ ಸರ್. ಈಗ ಪ್ರಸ್ತುತ ಅವರಿಗೆ ಶನಿದಶ ನಡೀತಾ ಇದೆ. ಶನಿದಶಲ್ಲಿ 2021 ಕೇತು, ಶನಿಯ ಕಾಂಬಿನೇಷನ್ ನೋಡೋಣ. 4, 5, 6, 3, 6, 8, 10, 12, 3, 6, 8 ಶನಿ ಮತ್ತೆ ಕೇತು, 3, 6, 8, 12 ಶನಿಯ ಕಾಂಬಿನೇಷನ್ ಲಾಸ್. ಯಾವ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ? ಅದೇ ಕನ್ಸ್ಟ್ರಕ್ಷನ್ ಗುರುಜಿ ಅವರು. ಹಾ, ಕನ್ಸ್ಟ್ರಕ್ಷನ್ ಆದ್ರೆ ವರ್ಕ್ ಆಗುತ್ತೆ. 12 ಅಂತ ಬಂದಿತ್ತು. ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇವರಿಗೆ ದುಡ್ಡು ಬರೋ ಕಾಂಬಿನೇಷನ್ ತೋರಿಸ್ತದೆ. ಯಾಕಂದ್ರೆ 4, 6, 8, 12 ಕನ್ಸ್ಟ್ರಕ್ಷನ್ ಗೆ ಖಂಡಿತ ಹೆಲ್ಪ್ ಮಾಡುತ್ತಮ್ಮ, ಮಾಡಬಹುದು ಅಂತ ಬರ್ತಾ ಇದೆ. ಓಕೆ, ಇವರು ಬಂಡವಾಳ ಹಾಕೋದು ಬದಲು ಬಿಸ್ನೆಸ್ ಅಂತಂದ್ರೆ ಇನ್ನೊಬ್ರು ದುಡ್ಡು ಹಾಕಿ ಇವ್ರು ಕಟ್ಸ್ಕೊಡೋ ತರಾನೇ ಇರಬೇಕು. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳಕ್ ಹೇಳಿ ಅವ್ರಿಗೆ. ನಾನು ಕಟ್ಸ್ಬಿಟ್ಟು ಮಾರ್ತೀನಿ ಅಂತಂದ್ರೆ ಕೈ ಸುಟ್ಕೋತಾರೆ. ಕೆಲವರು ಮನೆ ಕಟ್ಟದ್ ಬಿಟ್ಬಿಟ್ಟು ಅದನ್ನ ಲಾಭಕ್ಕೆ ಮಾರ್ತೀನಿ ಅಂತ ಬರ್ತಲ್ಲ, ಇದನ್ನ ಅವ್ರಿಗೆ ದಯವಿಟ್ಟು ಹೇಳಿ ಆಗೋದಿಲ್ಲ. ಓಕೆ, ಒಂದು 12 ಮುಖದ ರುದ್ರಾಕ್ಷಿ ಹಾಕೊಳಕ್ ಹೇಳಿ. ಬಸ್ರಾ ಪರ್ಲ್ ಅಂತ ಸಿಗುತ್ತೆ, ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು, ಅದನ್ನ ಧರಿಸ್ಕೊಳಕ್ ಹೇಳಿ. ಟರ್ಮರಿಕ್ ದಾನ ಮಾಡಕ್ಕೆ, ಟರ್ಮರಿಕ್ ಅರಿಶಿನವನ್ನು ಬಡವರಿಗೆ ದಾನ ಮಾಡಕ್ಕೆ ಒಳ್ಳೇದಾಗಲಿ. ನಮಸ್ತೆ. ನಮಸ್ತೆ ಗುರುಜಿ, ಹೇಳಿ. ಅರೆ, ನನ್ನ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಡೇಟ್ ಆಫ್ ಬರ್ತ್? 17/11/97. ಟೈಮ್? ಪ್ಲೇಸ್ ಕೋಲಾರ. ಟೈಮ್? ಟೈಮ್ 4:40 PM. ಪ್ರಶ್ನೆ? ಪ್ರಶ್ನೆ, ಇವಾಗ ಮದ್ವೆ ಅಂದ್ರೆ ಫಿಕ್ಸ್ ಆಗಿದೆ. ಓಕೆ, ಅದ್ರ ಮುಂದೆ ಇವಾಗ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಇದೆ, ಆದ್ರೆ ಅದೇ ಸಂಬಂಧದಲ್ಲಿ ಹೋಗ್ಬೋದ ಮುಂದೆ ಹೇಗಿರುತ್ತೆ ಅಂತ ಕೇಳ್ಬೇಕಿತ್ತು. ಎಂಗೇಜ್ಮೆಂಟ್ ಆಯ್ತಾ? ಎಂಗೇಜ್ಮೆಂಟ್ ಆಗಿಲ್ಲ, ಬಟ್ ಮಾತುಕತೆ ಎಲ್ಲ ಆಗಿದೆ. ಎಂಗೇಜ್ಮೆಂಟ್ ಮುಂದೆ ಮಾಡ್ಬೋದಾ ಇಲ್ವಾ, ಅದೇ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಇದೆ, ಅದೇ ಇದ್ರಲ್ಲಿ ಹೋಗ್ಬೋದಾ? ಗುರುದಶಾ ಶುಕ್ರಭುಕ್ತಿ, ಸ್ವಲ್ಪ ಅಬ್ಸ್ಟಕಲ್ಸ್ ಇರುತ್ತೆ ಮುಂದೇನು. ಯಾರನ್ನ ಮದುವೆ ಆದರೂ ಇದು ಬೇಡ, ಇನ್ನೊಂದು ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತಾ, ಹಂಗೆ ಬರಲ್ಲ. ನಮ್ಮ ಹಣೆ ಬರೋಕ್ಕೆ ಆ ಅಬ್ಸ್ಟಕಲ್ಸ್ ಅನ್ನೋದು ಯಾರು ಮಾಡಿಕೊಂಡ್ರು ಬಂದೇ ಬರುತ್ತೆ. ನನ್ನ ಜಾತಕದಲ್ಲಿ 1, 6, 10 ಕಾಂಬಿನೇಷನ್ನು ಅಥವಾ 8 ಕಾಂಬಿನೇಷನ್ನು ಅಬ್ಸ್ಟಕಲ್ಸ್ ಇತ್ತು ಅಂದರೆ ಬಂದೇ ಬರುತ್ತೆ. ಇಲ್ಲಿ ಹೆಸರು ಕಾಳು, ಹೆಸರು ಕಾಳು ಬರುತ್ತೆ ನೋಡಿ, ಅದನ್ನ ದಯಮಾಡಿ ಪ್ರತಿ ಬುಧವಾರ 3 ತಿಂಗಳು ದಾನ ಮಾಡಿ. ಸೂರ್ಯ ಮತ್ತೆ ಚಂದ್ರ ಸ್ವಲ್ಪ ವಿಶೇಷವಾಗಿ ಚೆನ್ನಾಗಿರೋದ್ರಿಂದ ಒಂದು ನೀವು ಪರ್ಲ್ ಹಾಕೊಳ್ಳಿಮ್ಮ, ಬಲಗೆ ಉಂಗುರದ ಬೆಳಗ್ಗೆ ಪರ್ಲ್ ಹಾಕೊಂಡೆ ನೀವು ನೆಕ್ಸ್ಟ್ ಮುಂದಿನ ಮದುವೆ ವಿಚಾರಕ್ಕೆ ಹೋಗಿ.
ಸೊ ಯಾವುದು ಸಮಸ್ಯೆ ಬರಬಾರದು, ಬಲಗೈ ಉಂಗುರದ ಬೆರಳಿಗೆ ಯಾವುದು ಸಮಸ್ಯೆ ಬರದಂಗೆ ಇದ್ದಾಗ ಅದ್ರ ಜೊತೆಗೆ ಒಂದು ಎಳ್ಳೆಣ್ಣೆ ಸ್ವಲ್ಪ ದಾನ ಮಾಡ್ತಾ ಬನ್ನಿ. ಸೊ ಜಾತಕದಲ್ಲಿ ಇದೇ ಥರ ಕಾಂಬಿನೇಷನ್ ಇರೋದ್ರಿಂದ ನೀವು ನೆಕ್ಸ್ಟ್ ಇನ್ನೊಂದು ಆದರೆ ಚೆನ್ನಾಗಿರ್ತಂಗೆ ಬರಲ್ಲ. ಇದನ್ನೇ ಕೂತು ಹಿರಿಯರ ಹತ್ರ ಮಾತಾಡಿ ಡಿಸ್ಕಷನ್ ಮಾಡಿ, ಈ ಥರ ಇವಾಗಲಿಂದನೇ ಈ ಥರ ಬರ್ತಾ ಇದೆ, ಮುಂದೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಸ್ವಲ್ಪ ಸಮಸ್ಯೆ ಯಾರು ಮಾಡಿಕೊಂಡ್ರು ಎಂಟು ಎಂಟು ಅಂತ ಬಂದಾಗ ಸ್ವಲ್ಪ ಲೈಟಾಗಿ ಬರುತ್ತೆ, ಸ್ಟ್ರಾಂಗ್ ಆಗಿಲ್ಲ, ಸ್ಟ್ರಾಂಗ್ ಆಗಿಲ್ಲ, ತಲೆ ಕೆಡಿಸ್ಕೊಬಿಡಿ. ಒಳ್ಳೇದಾಗಲಿ. ನಮಸ್ತೆ. ನಮಸ್ತೆ ಹೇಳಿ ಗುರುಜಿ. ನಮ್ಮ ಮಗಳ ಬಗ್ಗೆ ಕೇಳ್ಬೇಕು ಗುರುಜಿ. ಹೇಳಿ. ನಮ್ಮ ಮಗಳದ ಜಾಬ್ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಆಯ್ತು. ಡೇಟ್ ಆಫ್ ಬರ್ತ್ 2/6/1997. ಸಮಯ ಸಾಯಂಕಾಲ 4:11. ಹುಟ್ಟಿದ ಊರು ಅಂದ್ರೆ MCA ಮುಗ್ದಿದೆ ಗುರುಜಿ. ಹುಟ್ಟಿದ ಊರು ಹೇಳಮ್ಮ. ಕುಷ್ಟಗಿ. ಕುಷ್ಟಗಿ ಮತ್ತೆ ಅದು ಮುಗಿಸಿ ಅದು ಅರ್ಜೆಂಟ್ ಕೊಪ್ಪಳ ಜಿಲ್ಲಾ. ಕುಷ್ಟಗಿ. ಈಗ ಹೇಳಿ MCA ಮುಗ್ದಿದೆ ಆಮೇಲೆ. MCA ಮುಗ್ದಿದೆ ಗುರುಜಿ. ಜಾಬ್ ಕ್ಯಾಂಪಸ್ ಆಗುತ್ತೆ. ಕ್ಯಾಂಪಸ್ ಇಂಟರ್ವ್ಯೂ ಯಾವಾಗ? ಟೈಮ್ ಬೇಕು, ನಾವು ಹಂಗೆ ಹೇಳಕ್ಕಾಗಲ್ಲ. ಟೈಮಿಂಗ್ 4:11 ಗುರುಜಿ. ಅಯ್ಯಮ್ಮ ಹಲೋ ಮೇಡಮ್, ಸ್ವಲ್ಪ ಕಿವಿಲಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ನಾನು ಮಾತಾಡೋದನ್ನ. ಯಾವಾಗ ಇಂಟರ್ವ್ಯೂ ಇರುತ್ತೆ, ಯಾವ ತಿಂಗಳಲ್ಲಿ ಇರುತ್ತೆ, ಆ ತಿಂಗಳಲ್ಲಿ ಬರ್ತಕ್ಕಂತ ಅಂತರ್ಮುಕ್ತಿಲಿ 10-11, 6-10-11, 9-11 ಕಾಂಬಿನೇಷನ್ ಇದ್ರೆ ಆಗತ್ತೆ ಅಂತ ಹೇಳ್ಬೋದು ನಾವು. ನಡೆದಿದ್ಯಾ? ಏನ್ ಹೇಳ್ತಾರೋ ಅರ್ಥ ನಡೀತಾ ಇದೆ. ಎಕ್ಸಾಮ್ ಬರ್ಲಿಕ್ಕತ್ತ ಗುರುಜಿ. ಒಂದು ಆಗೋಲ್ಲ ಗುರುಜಿ. ಸೂರ್ಯ ಶನಿ ಶುಕ್ರ, ಸೂರ್ಯ ಶನಿ ಶುಕ್ರ 8 ಇದೆ. ಸ್ವಲ್ಪ ಕಲ್ಸಕ್ರೆ, ಬಿಳಿ ಕಲ್ಸಕ್ರೆ ಶುಕ್ರವಾರ ಶುಕ್ರವಾರ ಸ್ವಲ್ಪ ಎಲ್ಲರಿಗೂ ಹಂಚಕ್ಕೆ ಹೇಳಿ. ನವೆಂಬರ್ ಒಳಗಡೆ ಕೆಲಸ ಸಿಗುತ್ತೆ. ನವೆಂಬರ್ ಒಳಗಡೆ ಕೆಲಸ ಸಿಗುತ್ತೆ ಪಕ್ಕ. ಓಕೆ. ಒಂದು ಬಲಗೈಗೆ ಒಂದು ಕರಿ ದಾರ ಕಟ್ಟಕ್ಕೆ ಹೇಳಿ, ಬ್ಲ್ಯಾಕ್ ಕಲರ್ ಥ್ರೆಡ್. ಕಾಂಬಿನೇಷನ್ ಅಲ್ಲಿ ಸ್ವಲ್ಪ 8 ಅಬ್ಸ್ಟಕಲ್ಸ್ ಬರುತ್ತೆ ಅಷ್ಟೆ, ಕೆಲಸ ಡೆಫಿನೆಟ್ ಆಗಿ ಸಿಕ್ಕೇ ಸಿಗುತ್ತೆ. ಚೆನ್ನಾಗಿದೆ ಕಾಂಬಿನೇಷನ್, ಒಳ್ಳೇದಾಗ್ಲಿ. ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ. ಮೊನ್ನೆ ನನ್ನ ಪ್ರಶ್ನೆನೇ ನಿಮ್ಮ ಹತ್ರ ಸರಿಯಾಗಿ ಕೇಳಿಲ್ಲ ಗುರುಜಿ. ಹೌದಾ? ಅದೇ ಗುರುಜಿ, ಕೇಳಿ ಸರಿಯಾಗಿ. ಇವಾಗ ಕರೆಕ್ಟ್ ಆಗಿ ಬರ್ದಿಟ್ಕೊಂಡಿದ್ದೀನಿ ಗುರುಜಿ. ಬರ್ದಿಟ್ಕೊಂಡಿದ್ದೀರಾ? ಸರಿಯಾಗಿ ನಾವು ಸರಿಯಾಗಿ ಆನ್ಸರ್ ಮಾಡ್ತೀವಿ. ಹೇಳಿ. ತುಂಬಾ ಖುಷಿ ಆಗ್ತಿದೆ ಗುರುಜಿ ನಿಮ್ಮ ಹತ್ರ ಮಾತಾಡೋದು. ವೆರಿ ಗುಡ್. ಪ್ರಶ್ನಾಶಾಸ್ತ್ರನ ಇಲ್ಲ, ಡೇಟ್ ಆಫ್ ಬರ್ತ್ ಹೇಳ್ತೀನಿ ಗುರುಜಿ. 17/10/86 ಗುರುಜಿ. ರಾತ್ರಿ 11:55 ಶುಕ್ರವಾರ ಹುಟ್ಟಿದ್ದು ಗುರುಜಿ, ಹಾಸನಲ್ಲಿ. ಅವ್ನ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಮದ್ವೆ ಯಾವಾಗ ಆಗುತ್ತೆ, ಮದ್ವೆ ಜೀವನ ಚೆನ್ನಾಗಿದೆಯಾ ಅಂತ ಒಂದ್ ಕೇಳ್ಬೇಕಿತ್ತು ಗುರುಜಿ. ಓಕೆ. ಓಕೆ ಗುರುಜಿ. ಮಿಥುನ ಲಗ್ನದಲ್ಲಿ ಹುಟ್ಟಿದ್ದಾರೆ, ರೇವತಿ ನಕ್ಷತ್ರ. ಹೌದು ಗುರುಜಿ. ಈಗ ಸದ್ಯಕ್ಕೆ ಚಂದ್ರದಶೆ ನಡೀತಾ ಇದೆ ಗುರುಜಿ. ರಾಹು ಭುಕ್ತಿ ಗುರುಜಿ. ಚಂದ್ರನ ಕಾಂಬಿನೇಷನ್ ಮತ್ತೆ ರಾಹುವಿನ ಕಾಂಬಿನೇಷನ್. 4-8 ರಾಹು 4-8 2 ಕಾಂಬಿನೇಷನ್ ಇದೆ, 2-4 ಕಾಂಬಿನೇಷನ್. ಚಂದ್ರ ಮತ್ತೆ ರಾಹು 7 ಕಾಂಬಿನೇಷನ್. ಕೇತು ಒಂದೇ ಇರೋದು, ಚಂದ್ರ ರಾಹು ಕೇತು. ಮುಂದಿನ ವರ್ಷ ಮೇ ಒಳಗಡೆ ಆಗುತ್ತೆ, ಜನವರಿಯಿಂದ ಮೇ ಮದುವೆ ತೋರಿಸ್ತಾ ಇದೆ. ಕೇತು ಮತ್ತೆ ಶುಕ್ರ ಸ್ವಲ್ಪ ಡಿಲೇ ಇದೆ, 4-8 ಸ್ವಲ್ಪ ಫಾಸ್ಟ್ ಆಗಿ ಡಿಸಿಷನ್ ತಗೊಳ್ಬೇಕು. ಇವರು ಸಮಸ್ಯೆ ಏನು ಅಂತಂದ್ರೆ ಬೇಗ ಬಂದಿದ್ದನ್ನ ಕ್ಲಿಯರ್ ಮಾಡ್ಕೊಂಡು ಮಾಡಬೇಕು, ಆದ್ರಾಯ್ತು ಮಾಡಿದ್ರಾಯ್ತು ಅನ್ನೋ ಒಂದು ಕಾಂಬಿನೇಷನ್ 4-4-4 ತೋರಿಸುತ್ತೆ. ಆದ್ರೆ ಅವರಲ್ಲಿ ಒಳಗಡೆ ಪ್ರೀತಿ ಹುಟ್ಟಬೇಕು, ಮಾಡ್ಕೋಬೇಕು ಅನ್ನೋದು ಒಂದು ಆಸೆ ಅಂತ ಬರುತ್ತಲ್ಲ, ಆ ಲೈಕಿಂಗ್ ಇಲ್ಲ ಅಲ್ಲಿ. ಆ ಲೈಕಿಂಗ್ ನ ತಗೊಂಡ್ಬರ್ಬೇಕು ಅಂತಂದ್ರೆ 2nd ಮನೆ 7th ಮನೆ ನೋಡಬೇಕು. ಇಲ್ಲಿ ಮಂಗಳ 7th ಮನೆ ಇರೋದ್ರಿಂದ 3 ಮುಖದ ರುದ್ರಾಕ್ಷಿ ಹಾಕಿ ಅವ್ರಿಗೆ. ಓಕೆ. ಅದ್ರ ಜೊತೆಗೆ ಒಂದು ಬ್ಲ್ಯಾಕ್ ಕಲರ್ ಥ್ರೆಡ್ ಕಟ್ಟಿ. ಆ ರುದ್ರಾಕ್ಷಿ ಏನು ಮಾಡುತ್ತೆ, 3 ಮುಖದ 7th ಮನೆ ಅಂದರೆ ಒಬ್ಬ ಪಾರ್ಟ್ನರ್ ಬೇಕು ಅನ್ನೋ ಆಸೆ ತರುತ್ತೆ. ಇಲ್ಲಾಂದರೆ ಅದು ಡಿಲೇ ಆಗ್ತಾ ಇರುತ್ತೆ, ಇವಾಗ ಬೇಡ ಅವಾಗ ಬೇಡ ಸೆಟ್ಲ್ ಆಗಿಲ್ಲ ಇದೇ ಮಾತೇ ಮಾಡ್ತಾ ಇರ್ತಾರೆ. ಇಷ್ಟೇ ಪ್ರಾಬ್ಲಮ್. ಒಳ್ಳೇದಾಗಲಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಮಸ್ತೆ.
ನಮ್ಮ ಮಗಳ ಬಗ್ಗೆ ಕೇಳ್ಬೇಕು, ಮೂರು ಪ್ರಶ್ನೆ ಇದೆ ಗುರುಜಿ. ದಾಂಪತ್ಯ ಜೀವನ, ಆರೋಗ್ಯ ಮತ್ತೆ ಅವಳ ಕೆಲಸದ ಬಗ್ಗೆ. ಇದು ನಾವು ಕ್ಲಾಸಸ್ ಸೇರ್ಕೊಂಡ್ರೆ ಇವೆಲ್ಲ ಗೊತ್ತಾಗತ್ತಲ್ವಾ? ಹೌದು ಗುರುಜಿ, ಸೇರ್ಕೋಬಹುದು. ಮತ್ತೆ ಗ್ರಹಗಳು ತುಂಬಾ ಆಶೀರ್ವಾದ ಮಾಡುತ್ತೆ ಗೊತ್ತಾ ನಿಮಗೆ? ಒಂದು ವೀಕ್ಷಕರಿಗೆಲ್ಲ ಹೇಳ್ತೀನಿ, ಯಾವಾಗ ನಾವು ಜ್ಯೋತಿಷ್ಯ ಕಲಿತೀವಿ ಎಲ್ಲಾ ಗ್ರಹಗಳು ನಮಗೆ ಆಶೀರ್ವಾದ ಮಾಡುತ್ತೆ. ನಿಮಗೆ ಈ ಸೀಕ್ರೆಟ್ ಗೊತ್ತಿಲ್ಲ, ಇದನ್ನ ಬಹಳ ಸೀಕ್ರೆಟ್ ಆಗಿಟ್ಟಿದ್ರು ಕೆಲವರು. ಯಾರು ಜ್ಯೋತಿಷ್ಯ ಕಲಿತಾರೆ ಅವ್ರ ಲೈಫೇ ಚೇಂಜ್ ಆಗಿದೆ. ಸುಮ್ಮನೆ ಕಲಿಯೋದ್ರಿಂದನೇ ಲೈಫ್ ಚೇಂಜ್ ಆಗ್ಬಿಡುತ್ತೆ. ಬರೀ ಇಲ್ಲಿ ಕ್ವಶನ್ಸ್ ಕೇಳ್ತೀರಾ ಅಷ್ಟೇ, ನಾನು ಹೇಳ್ತಾ ಇದ್ದೀನಿ ಕಲೀರಿ. ಜೂನ್ 19 ಬಿಡಬೇಡಿ. ತುಂಬ ನಿಮ್ಗೆ ಇಷ್ಟೊಂದು ಕ್ವಶನ್ಸು, ಇಷ್ಟೊಂದು ಆಸಕ್ತಿ ಇರೋರು ಏನು ಅದ್ರಲ್ಲಿ ಏನು ಭಯನಾ? ಕಲಿ ಕಲ್ತ್ರೆ ತಲೆಗತ್ತಲ್ಲ. ನಿನ್ನೆ ಕಾರ್ಯಕ್ರಮ ನೋಡಿದ್ರಾ? ಅವಳು ನೋಡಿದ್ಲು. ತೋರಿಸಿದ್ವಲ್ವ ಯಾವ ತರ ಬರುತ್ತೆ ಕಾಂಬಿನೇಷನ್ಸ್ ಅಲ್ವಾ? ಒಂದು ಕ್ವಶನ್ ಡ್ಯೂಟಿಗೆ ಹೋಗಿದೆ, ಡ್ಯೂಟಿಗೆ ಹೋಗ್ತಾಳೆ, ಅದರಿಂದ ಕಲಿಯಕ್ ಆಗಲ್ಲ. ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ 9 ಗಂಟೆಗೆ ಬರ್ತಾರೆ, 8 ಗಂಟೆಗೆ ಬರ್ತಾರೆ ಸಂಜೆ. ಅದಕ್ಕೆ ಭಗವಂತನ ಸ್ಮರಣೆ ಮಾಡ್ಬೇಕು ಅಂದ್ರೆ ಡ್ಯೂಟಿಗೆ ಹೋಗ್ತಾರೆ, ಸ್ವಲ್ಪ ನಮಸ್ಕಾರ ಮಾಡಕ್ ಆಗಲ್ಲ ಅಂದಂಗೆ ಆಯ್ತು. ನೀವೀಗ ಆ ತರದೆಲ್ಲ ಕಲಿಸ್ಬೇಡಿ, ಆತರ ನಿಮ್ ಬಾಯಲ್ಲಿ ಬರಬಾರ್ದು. ಆ ಡ್ಯೂಟಿ ಕೊಟ್ಟರೆ ಆ ಗ್ರಹಗಳು, ಡ್ಯೂಟಿ ಕೊಟ್ಟರೆ ಆ ಗ್ರಹಗಳು ನಿಮಗೆ. ಅವ್ರಿಗೇನೆ ಟೈಮ್ ಇಲ್ಲ ಅಂತಂತಂದ್ರೆ ಕಷ್ಟ. ಏನಂತದ್ದೇನು ದೊಡ್ಡ ಗನಂದಾರಿ ಕೆಲಸ ಏನು ಮಾಡ್ತಾ ಇರಲ್ಲ. ದುಡ್ಡು ಮಾಡ್ಕೊಂಡು ಆಸ್ತಿ ಮಾಡೋಕ್ಕೆ ಏನು ದೊಡ್ಡ ಗನಂದಾರಿ ಕೆಲಸ ಯಾರೂ ಮಾಡಲ್ಲ. ಜನ ಎಲ್ಲ ಮಾಡೋದೇ ಅಷ್ಟು, ನಮಗೇನು ಸಿಗುತ್ತೋ ಅದನ್ನು ಮಾಡೋದಷ್ಟೇ. ಸಮಾಜ ಸೇವೆ ಅಂಥದ್ದು ಏನು ಇರಲ್ಲ. ಅಲ್ಲಿ ತಲೆ ಕೆಡ್ಸ್ಕೊಬಿಡಿ, ಹೇಳಿ ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಇಲ್ಲ, ಪ್ರಶ್ನೆಗೆ ಬರ್ತೀನಿ. ಡೇಟ್ ಆಫ್ ಸರಿ ಇಲ್ಲ. ಮತ್ತೆ ಒಂದೇ ಪ್ರಶ್ನೆ ಬರೋದಲ್ಲಿ. ಯಾವ್ದಾದ್ರು ಒಂದು ಕ್ವಶನ್ ಕೇಳಿ. ಆರೋಗ್ಯದ ಬಗ್ಗೆ ಕೇಳ್ತೀನಿ ಹೇಳಿ. ನಂಬರ್ ಹೇಳಮ್ಮ. 1 to 249 ಏನು ಮಲ್ಕೊಂಡಿದ್ದೀರಾ ಏನು? 136 ಗುರುಜಿ. ಸ್ವಲ್ಪ ಯಾಕೆ ಎದ್ದಿರಿ? ಇಲ್ಲ ಕಾಯ್ತಾ ಇದೀವಿ ಇಲ್ಲಿ, ನೀವು ಕತೆ ಹೇಳ್ತಾನೆ ಇದ್ದೀರಾ. ಇಲ್ಲ ಇಲ್ಲ, 136. ಆರೋಗ್ಯದ ಪ್ರಶ್ನೆ. ಓಕೆ, ಆರೋಗ್ಯದಲ್ಲಿ ಸೂರ್ಯ, ಸೂರ್ಯ ಬಂದಾಗ ಸ್ವಲ್ಪ ಹೀಟ್ ಪ್ರವೃತ್ತಿ ಜಾಸ್ತಿ, ಅಸಿಡಿಟಿ, ಕರೆಕ್ಟ್ ಟೈಮ್ಗೆ ಊಟ ಮಾಡಬೇಕು. ಇಲ್ಲಿ 8ನೇ ಬಂದಿರತಕ್ಕಂಥದ್ದು ಬುಧ, ಸ್ವಲ್ಪ ನರ್ವಸ್ ಸ್ಕಿನ್ ಪ್ರಾಬ್ಲಮ್ ಈ ಮೂರಲ್ಲೇ ಇರತಕ್ಕಂಥದ್ದು. ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರುತ್ತೆ, ಮೇಜರ್ ಪ್ರಾಬ್ಲಮ್ಗಳು ಸ್ವಲ್ಪ ತೋರಿಸುತ್ತೆ. ಎಲ್ಲವರೆಗೂ ಇರುತ್ತೆ ಗುರುಜಿ, ತುಂಬಾ ಆರೋಗ್ಯನೇ ಅವಳಿಗೆ. SLC ಇಂದಲೂ ಅವಳಿಗೆ, ಇವಾಗ 40 ವರ್ಷ ಇವಾಗ, ಅಲ್ಲಿಂದಲೂ ಆರೋಗ್ಯನೇ ಸರಿನೇ ಇಲ್ಲ. ಊಟದ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಾಗಬೇಕು. ಪಚನ ಅಂತ ಕರಿತೀವಿ ನಾವು, ಅಂದರೆ ಡೈಜೆಷನ್ ಪ್ರಾಬ್ಲಮ್. ಅಲ್ಲಿ ಸರಿ ಹೋದ್ರೆ ಎಲ್ಲ ಬೇರೆ ನರ್ವ್ಸು ಸ್ಕಿನ್ನು ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಒಂದು ತಂತ್ರ ಕೊಡ್ತೀನಿ ಮಾಡಿ. ಇಲ್ಲಿ ಒಂದು ಕರಿ ಎಳ್ಳು, ಕರಿ ಎಳ್ಳಿಗೆ ಸ್ವಲ್ಪ ಮಟ್ಟಿಗೆ ಅರಿಶಿಣ ಮಿಕ್ಸ್ ಮಾಡಿ ಅದನ್ನು ಯಾವ್ದಾದ್ರು ಒಂದು ಮರಕ್ಕೋ ಅಥವಾ ಗಿಡಕ್ಕೋ ಪ್ರತಿ ಶನಿವಾರ ಒಂದು 8 ಶನಿವಾರ ಹಾಕ್ತಾ ಬನ್ನಿ. ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಒಂದು ಅದ್ರ ಜೊತೆಗೆ ಒಂದು ಬಲಗೈಗೆ ಒಂದು ಕೆಂಪು ದಾರ, ಒಂದು 3-5 ಸುತ್ತು ಕಟ್ಟಿ ಒಳ್ಳೆದಾಗುತ್ತೆ. ನೆಕ್ಸ್ಟ್ ಏನಿಲ್ಲ, ಅವರು ಫುಡ್ ಹ್ಯಾಬಿಟ್ಸು, ಹೆಲ್ತಿ ಲೈಫ್ ಸ್ಟೈಲ್ ಕಾಂಬಿನೇಷನ್ ನಮಗೆ 4, 6, 8, 10, 12 ಬಂದರೆ ಡೆಫಿನೆಟ್ಲಿ ಗೊತ್ತಾಗ್ಬಿಡುತ್ತೆ ಇದು ಹೋಗೋದಿಲ್ಲ ಅಂತ. ಇದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ನಾವು ಕರಿತೀವಿ. ಒಂದೊಂದು ಸತಿ ನಮ್ಮ ಲೈಫ್ ಸ್ಟೈಲ್ ಡಿಸೀಸು ನಮಗೆ 7ನೇ ಮನೆ ಬರ್ತಕ್ಕಂಥದ್ದು ಬರುತ್ತೆ, ಮತ್ತು 2ನೇ ಮನೆ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದರೆ ನಾವು ತಿಂತಕ್ಕಂಥ ಆಹಾರದಿಂದ ಬರ್ತಕ್ಕಂಥದ್ದು ಗ್ರಹಗಳು ತೋರಿಸುತ್ತೆ. ಗ್ರಹಗಳಿಂದನೇ ಬಂದಿರತಕ್ಕಂಥದ್ದು ಅಂತಂದಾಗ ನಮಗೆ 4, 6, 8, 10, 12 ಕಾಂಬಿನೇಷನ್ ಬರುತ್ತಲ್ಲಿ. ಸೊ June 19 ನಮ್ಮ ತರಗತಿಗಳಿದೆ, ಕಲೀರಿ. ಗ್ರಹಗಳ ಆಶೀರ್ವಾದ, ಪ್ರತಿಯೊಂದು ವಿಚಾರ ತಿಳ್ಕೊಬೋದು. ಸೊ ದಯಮಾಡಿ ಯಾರು ಕೂಡ ನನಗೆ ಕೆಲಸ ಜಾಸ್ತಿ ಇದೆ, ನನಗೆ ಅದು ಜಾಸ್ತಿ ಇದು ಜಾಸ್ತಿ, ದೇವರ ನಾಮಸ್ಮರಣೆ ಮಾಡೋಕ್ಕೂ ಟೈಮ್ ಇಲ್ಲ ಅಂತ ಹೇಳ್ತಕ್ಕಂಥವ್ರು ಸ್ವಲ್ಪ ಆಲೋಚನೆ ಮಾಡಬೇಕು. ಅದೆಲ್ಲ ಹೇಳ್ತಕ್ಕಂಥ ವಿಚಾರಗಳೇ ಅಲ್ಲ. ಕಲಿತೀವಿ, ಬಂದಾಗ ಇವಾಗ ಬರ್ತಿರೋ ಮುಂದಕ್ಕೆ ಬರ್ತಿರೋ ಆ ಮಾತಿರಬೇಕು. ಅದು ಬಿಟ್ಟರೆ ತುಂಬ ಕೆಲಸ, ತುಂಬ ಬಿಝಿ. ಮೇಲ್ಗಡೆ ಕೂತಿರೋರು ಒಬ್ಬ ನೋಡ್ತಾ ಇರ್ತಾನೆ, ಓಹೋ ಅಷ್ಟೊಂದು ಬಿಝಿನ, ಒಂದು ದಿವಸ ಟೈಮ್ ಕೊಡ್ತೀನಿ ತಡಿ, ಕಾಲ್ ಮುರಿತೀನಿ ತಡಿ, 2 ಕಾಲ್ ಕಟ್ ಮಾಡ್ತೀನಿ, ಆವಾಗ ಎಲ್ಲಿ ಕೆಲಸಕ್ಕೆ ಹೋಗ್ತಾರೆ ನೋಡೋಣ. ಆವಾಗ ಆಲೋಚನೆ ಏನು ಹಿಂಗಾಯ್ತು ಹಿಂಗಾಯ್ತು ಅಂತ. ನಾವು ಮಾತಾಡಿರ್ತಕ್ಕಂಥದ್ದು, ನಾವು ಹೇಳಿರ್ತಕ್ಕಂಥದ್ದು ಅವೆಲ್ಲ ಕೂಡ ಮುಂದಿನ ಇದರಲ್ಲಿ ನಡೆದೇ ನಡೆಯುತ್ತೆ. ಸೊ ವಿ ಆರ್ ಹಿಯರ್ ಆ್ಯಸ್ ಎ ರೆಂಟಲ್ ಪರ್ಸನ್. ಇಲ್ಲಿ ರೆಂಟ್ಗೆ ಬಂದಿದ್ದೀವಿ ನಾವು, ಯಾರೋ ಇನ್ನೊಬ್ಬರದ್ದು ಜಾಗ ಇದು, ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಕೊಂಡು ನಾವು ಹೋಗಬೇಕಷ್ಟೆ. ಸೊ ನಾವೇ ಬಿಝಿ ಇದ್ದೀವಿ, ನಮ್ಮ ಥರ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂದರೆ ಕಷ್ಟ. ಇನ್ನೊಂದು ಕರೆ ಇದೆ ನೋಡೋಣ, ಬನ್ನಿ. ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್. ನಾವು ತಿಪ್ಟೂರು ತಾಲೂಕಿಂದ ಮಾತಾಡ್ತಿರೋದು. ಪ್ರಶ್ನಾ ಸರ್, ಸ್ವಲ್ಪ ಸರ್ ಹೇಳು ಸರ್. ಯಾವ ವಿಚಾರ ಸರ್? ನನ್ನ ಆರೋಗ್ಯ ಬಗ್ಗೆ ಸರ್. ಏನಾಗಿದೆ ಸಮಸ್ಯೆ ಸರ್?
ಸಮಸ್ಯೆ ಏನಿಲ್ಲ ಸರ್, ಚೆನ್ನಾಗಿದ್ದೀನಿ ಇವಾಗ. ಮತ್ತಾದ್ರೂ ಆರೋಗ್ಯ ಕೇಳ್ತಿರಲ್ಲ. ಅಲ್ಲ ಸರ್, ಒಂದ್ ಕಿಡ್ನಿ ತೆಗ್ದಿದ್ದಾರೆ, ಒಂದ್ ಕಿಡ್ನಿ ಚೆನ್ನಾಗಿದೆ, ವರ್ಕ್ ಮಾಡ್ತಾ ಇದೆ, ಮುಂದೆ ಏನೋ ಪ್ರಾಬ್ಲಮ್ ಆಗಲ್ಲ ಸರ್. ಪ್ರಶ್ನಾ ಶಾಸ್ತ್ರದಲ್ಲಿ 8-12, 8-12, 8-11 ಇಲ್ಲ, ಪ್ರಾಬ್ಲಮ್ ಆಗತ್ತೆ, 100% ಪ್ರಾಬ್ಲಮ್ ಆಗತ್ತಮ್ಮ. ಪ್ರಶ್ನಾ ಶಾಸ್ತ್ರದಲ್ಲಿ ಎಲ್ಲ ಕಡೆ 8-8-8 ಅಂತ ಬರ್ತಾ ಇದೆ. ನೀವು ಕೇಳಿರೋ ಟೈಮ್ ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಇಲ್ಲ. ಅದ್ರ ಮೇಲೆ ಒಳ್ಳೇದು, ಬಟ್ ಆದ್ರೆ ನಾನು ಏನ್ ಬಂದಿದೆ ಅದನ್ನ ಹೇಳ್ಬೇಕಲ್ವಮ್ಮ, ಬೇಜಾರು ಮಾಡ್ಕೋಬೇಡಿ. ಸೊ ಇನ್ನೊಂದು ಕಿಡ್ನಿ ಮೇಲೆ ಪ್ರೆಷರ್ ಜಾಸ್ತಿ ಬೀಳೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಕಿಡ್ನಿಗೆ ಕಾರಕ ಆಗಿರ್ತಕ್ಕಂಥದ್ದು ಶುಕ್ರ. ಇಲ್ಲಿ ಶುಕ್ರ 9ನೇ ಮನೆಯಲ್ಲಿರೋದ್ರಿಂದ ಎರಡು ಮಂತ್ರ, ಸರಿ, ಒಂದು ತ್ರಯಂಬಕ ಮಂತ್ರ ಹೇಳ್ಕೊಳ್ಳಮ್ಮ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾತ್ ಮೃತ್ಯೋರ್ ಮುಕ್ಷಿಯ ಮಾಮೃತಾತ್ ಹೇಳ್ಕೊಳ್ಳಿ. ಆಮೇಲೆ ಯಥೇಚ್ಛವಾಗಿ ಓಂ ಶುಂ ಶುಕ್ರಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಯಾಕಂದರೆ 8-8-8 ಅನ್ನೋ ಕಾಂಬಿನೇಷನ್ ನೀವು ಕೇಳಿರೋ ಪ್ರಶ್ನೆಯಲ್ಲಿ ಬಂದಿದೆ, ನಾನು ನೋಡಲಿಲ್ಲ, ನೀವು ಕೇಳೋ ಅಷ್ಟಕ್ಕೆ ಇಲ್ಲಿ ನೋಡಿದೆ 8-8-8 ಬಂದಿದೆ. ಇನ್ನೊಂದು ಕಿಡ್ನಿ ಮೇಲೆ ಮುಂದಿನ ದಿನಗಳಲ್ಲಿ ಪ್ರೆಷರ್ ಬೀಳ್ತಕ್ಕಂಥದ್ದು 2025 ಒಳಗಡೆ ಕಾಂಬಿನೇಷನ್ ಸ್ವಲ್ಪ ನೆಗೆಟಿವ್ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿರಿ. 5 ಕಾಂಬಿನೇಷನ್ ಸ್ಯಾಟ್ರನ್ ಬಂದಿರೋದ್ರಿಂದ ಬಲಗೈ ಎರಡೂ ಕೈಯಲ್ಲಿ, ಮಧ್ಯದ ಕೈಯಲ್ಲಿ ಕಬ್ಬಿಣದ ಉಂಗುರ ಹಾಕ್ಕೊಳ್ಳಿ. ಒಂದು ಕಬ್ಬಿಣದ ಉಂಗುರ ಎರಡೂ ಮಧ್ಯದ ಬೆರಳಿಗೆ ದಯವಿಟ್ಟು ಧರಿಸಿ, ಕಬ್ಬಿಣದ ಉಂಗುರ ತರಿಸಿ ಇಮಿಡಿಯೇಟಾಗಿ. ಸ್ವಲ್ಪ ಸಾಧ್ಯವಾದಷ್ಟು ಡಾಕ್ಟರ್ನ ಮ್ಯಾಕ್ಸಿಮಮ್ ಕನ್ಸಲ್ಟ್ ಮಾಡ್ತಾ ಇರಿ. ಇರೋ ಒಂದು ಕಿಡ್ನಿನ ಲೈಫ್ ಲಾಂಗ್ ಹೇಗೆ ನಾವು ಸೇವ್ ಮಾಡ್ಬೋದು ಅಂತ ಹೇಳಿ ಸ್ವಲ್ಪ ನೋಡ್ತಾ ಇರಿ. ತ್ರಯಂಬಕ ಮಂತ್ರ ನಾನು ಹೇಳಿರ್ತಕ್ಕಂಥದ್ದು ಇದು, ಇವೆರಡೂ ಮಂತ್ರ ದಯಮಾಡಿ ಇದನ್ನು ಪಠನೆ ಮಾಡಿ. 8-8-8 ಅಂತ ಹಿಟ್ ತೀರಿಲ್ ಬಂದಾಗ ಮತ್ತೆ ಇನ್ನೊಂದನ್ನು ಕೂಡ ನಾವು ಸಮಸ್ಯೆ ಮಾಡ್ಕೊಳ್ಳೋದು ಬೇಡ. ಒಳ್ಳೆಯದಾಗಲಿ. ಓಕೆ, ಸೊ ಅನೇಕ ಗ್ರಹಗಳು ಒಂದೊಂದು ಕಾರ್ಯಕ್ಕೆ ಇದಾಗುತ್ತೆ ನೋಡಿ. ಒಂದು ಕಿಡ್ನಿ, ಒಂದೊಂದು ಅಂಗನೂ ಭಾಳ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ನಾವೆಲ್ಲ ಹೇಳ್ತೀವಿ ನಾವು ಬ್ಯುಸಿ ಇದ್ದೀವಿ, ದೇವಸ್ಮರಣೆ ಬೇಡ, ಗ್ರಹಗಳ ಬಗ್ಗೆ ನಾವು ಸ್ಟಡಿ ಮಾಡೋದು ಬೇಡ. ನಾವು ಹಿಂದೂಗಳಾಗಿ ಜ್ಯೋತಿಷ್ಯ ಶಾಸ್ತ್ರನ ಅರ್ಥ ಮಾಡ್ಕೋಬೇಕು. ಜ್ಯೋತಿಷ್ಯ ಶಾಸ್ತ್ರ ಅನ್ನೋದೇನು ಯಾರು ಕೆಲವು ಪಂಗಡದವ್ರು ಮಾತ್ರ ಕಲಿಬೇಕು, ಹಾಗೆ ಹೀಗೆ ಅದನ್ನು ಪ್ರೊಫೆಷನಲಾಗಿ ಯೂಸ್ ಮಾಡೋರು ಮಾತ್ರ ಕಲಿಯೋದು, ನೋ, ಅದ್ಯಾವ ಪ್ರೊಫೆಷನಲ್ಲಿ ಏನೂ ಇಲ್ಲ. ಅಲ್ಲಿ ವೆರಿ ಸಿಂಪಲ್ ಜೀವನದಲ್ಲಿ ಹೇಗೆ ನಾವು ಮುಂದುವರಿಬೋದು ಅಂತ ತೋರಿಸ್ತಕ್ಕಂಥದ್ದು. ನಿಮಗೆ ಒಂದು ವಿಚಾರ ಹೇಳಬೇಕು ಅಂತಂದರೆ, ನಾನು ಒಂದು ವಾರದಿಂದ ಕೊರೋನಾ ಇಂದ ಬಳಲ್ತಾ ಇದ್ದೆ. ಜಸ್ಟ್ ಒಂದು ವಾರದಿಂದ ನಾನು ಬಂದಿರಲಿಲ್ಲ ಸರಿಯಾಗಿ. ಮಂತ್ರ ಒಂದೇ ತಗೊಂಬಂದಿಲ್ಲಿ ಕೂರಿಸ್ಬಿಡ್ತು. ಕೇವಲ 5 ದಿವಸದಲ್ಲಿ ಮಂತ್ರ ಪಠನೆ ಕುತ್ಕೊಂಡು ಮಾಡಿದೆ ಮಾಡಿದೆ ಮಾಡಿದೆ. ಮಂತ್ರದ ಶಕ್ತಿ ನಾನು ಭಾಳ ವರ್ಷದಿಂದ ಅನುಭವ ಮಾಡಿದ್ದೀನಿ. ಅವರು HR CT ಸ್ಕ್ಯಾನ್ ಮಾಡಿದವರೇ, ನೆಕ್ಸ್ಟ್ ಇನ್ನೊಂದು ಸ್ಕ್ಯಾನ್ ಹೋದಾಗ ಆಶ್ಚರ್ಯ ಆಗೋಯ್ತು. ಇಷ್ಟೊಂದು ಇನ್ಫೆಕ್ಷನ್ ಆಗಿದೆ ಏನು ಸರ್, 5 ದಿವಸದಲ್ಲಿ ಇಷ್ಟು ಕ್ಲಿಯರ್ ಆಗೋಯ್ತು ಅಂತ. 5 ಡೇಸ್ ಮಂತ್ರದಲ್ಲಿ ಆ ಶಕ್ತಿ ಇದೆ. ಅದಕ್ಕೆ ನಾನು ಮಂತ್ರಕ್ಕೆ ತುಂಬಾ ಒತ್ತು ಕೊಡ್ತೀನಿ. ನಮ್ಮ ಋಷಿಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಹೇಳಿದ್ರೂ ಸಾಲಲ್ಲ. ನಮ್ಮ ಹಿಂದೂ ಧರ್ಮಕ್ಕೆ ಮಂತ್ರಗಳನ್ನ ಕೊಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ನಾನು ಮಂತ್ರ ಕೊಟ್ಟಿರ್ತಕ್ಕಂಥದ್ದೆಲ್ಲ ವಾಪಸ್ ಮೆಸೇಜ್ ಕಳಿಸ್ತಾರೆ, ಸರ್ ಎಲ್ಲ ಕ್ಲಿಯರ್ ಆಯಿತು ಸರ್, ಎಲ್ಲ ಬಂದರು ಅಂತ. ನಾನು ಇವನ್ ಕೊರೋನಾಗೂ ಕೂಡ ಒಂದು ಮಂತ್ರನ ಸಜೆಸ್ಟ್ ಮಾಡಿ ಹಾಕಿದ್ದೀನಿ, ಮಾಡಿ ಏನೂ ಸಮಸ್ಯೆ ಆಗಲ್ಲ. ಖಂಡಿತ ಮಂತ್ರ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ನಾವು ಪರಿಸರ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಓಕೆ, ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.